श्री गणेश गुरुभ्यो नमः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्तिः 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 ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮಾಂಡ ಪುರಾಣದ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಸೂತಮುನಿಯು ಹೀಗೆ ಹೇಳುತ್ತಿರುವರು ದ್ವಿಜೋತ್ತಮರೇ ಇನ್ನು ಮುಂದೆ ಪ್ಲಕ್ಷದ್ವೀಪವನ್ನು ಸಂಗ್ರಹವಾಗಿಯೂ ಕ್ರಮಬದ್ಧವಾಗಿಯೂ ತಿಳಿಸುವೆನು ಅದರ ತತ್ವವನ್ನು ವಿಷಯೀಕರಿಸಿ ಹೇಳುವ ನನ್ನ ಮಾತನ್ನು ಕೇಳಿರಿ ಹಿಂದೆ ಜಂಬೂದ್ವೀಪಕ್ಕೆ ಹೇಳಿರುವ ವಿಸ್ತಾರಕ್ಕಿಂತಲೂ ಪ್ಲಕ್ಷದ್ವೀಪದ ವಿಸ್ತಾರವು ದ್ವಿಗುಣಿತವಾದುದು ಹಾಗೆಯೇ ಪ್ಲಕ್ಷ ಸುತ್ತಳತೆಯು ವಿಸ್ತಾರ ಪರಿಮಾಣಕ್ಕಿಂತ ದ್ವಿಗುಣಿತವಾಗಿದೆ ಎಂದು ತಿಳಿಯಬೇಕು ಈ ಪ್ಲಕ್ಷದ್ವೀಪದಿಂದ ಲವಣ ಸಮುದ್ರವು ಸುತ್ತುವರಿಯಲ್ಪಟ್ಟಿರುವುದು ಆ ದ್ವೀಪದಲ್ಲಿ ಪವಿತ್ರವಾದ ದೇಶಗಳು ಶೋಭಿಸುವವು ಆ ದೇಶಗಳಲ್ಲಿ ವಾಸ ಮಾಡುವ ಜನಗಳು ದೀರ್ಘಕಾಲದವರೆಗೆ ಮರಣವನ್ನು ಹೊಂದುವುದಿಲ್ಲ ಎಲ್ಲ ಜನರು ದೀರ್ಘಾಯುಷ್ಯವನ್ನು ಹೊಂದಿರುವರು ಆ ಪವಿತ್ರ ಭೂಮಿಯಲ್ಲಿ ಪಾತಕದ ಪರಿಮಾಣ ಪರಿಣಾಮದಿಂದ ಅನುಭವಿಸಬೇಕಾಗಿ ಬರುವ ದುರ್ಭಿಕ್ಷ ಮುಪ್ಪು ರೋಗ ಮುಂತಾದುವಗಳ ಭೀತಿಯು ತಾನೇ ಹೇಗೆ ಉಂಟಾದೀತು ಆ ದ್ವೀಪದಲ್ಲಿಯೂ ರತ್ನಾಲಂಕಾರಗಳಿಂದ ಅಲಂಕೃತಗಳಾದ ಮತ್ತು ಪವಿತ್ರವಾದ ಏಳು ಪರ್ವತಗಳು ಇರುವವು ಹಾಗೆಯೇ ಅನೇಕ ರತ್ನಗಳಿಗೆ ಗಣಿಗಳಂತೆ ಇರುವ ನದಿಗಳು ಅಸಂಖ್ಯಾತವಾಗಿ ಹರಿಯುತ್ತಲಿವೆ ಆ ನದಿ ಪರ್ವತ ಮುಂತಾದವುಗಳ ಹೆಸರನ್ನು ಹೇಳುವೆನು ಕೇಳಿರಿ ಪ್ಲಕ್ಷದ್ವೀಪ ಮುಂತಾದ ಐದು ದ್ವೀಪಗಳಲ್ಲಿಯೂ ಏಳು ವ ವರ್ಷ ಪರ್ವತಗಳು ಇವೆ ಆ ಪರ್ವತಗಳು ಸರಳವಾದ ಆಕಾರವುಳ್ಳವಗಳಾಗಿಯೂ ಅತಿದೀರ್ಘ ಪರಿಮಾಣವುಳ್ಳವುಗಳು ಆಗಿ ಸಮಸ್ತ ದಿಕ್ಕುಗಳನ್ನು ವ್ಯಾಪಿಸಿಕೊಂಡಿವೆ ಇಂತಹ ಪ್ಲಕ್ಷ ಅತಿ ವಿಶಾಲವಾದ ಏಳು ವರ್ಷ ಪರ್ವತಗಳನ್ನು ಹೇಳುತ್ತೇನೆ ಈ ದ್ವೀಪದಲ್ಲಿ ನೀರುಂಡ ಕಾರ್ಮೋಡದಂತಿರುವ ಗೋಮೇಧಕವೆಂಬುದು ಮೊದಲನೆಯ ಪರ್ವತವು ಅಂದರೆ ನೀರನ್ನು ಬರ್ ತುಂಬಿಕೊಂಡಿರುವಂತಹ ಕಾರ್ಮುಗಿಲು ಯಾವ ರೀತಿ ಕಪ್ಪಾಗಿರುವುದೋ ಅದೇ ರೀತಿ ಕಪ್ಪಾಗಿರುವಂತಹ ಗೋಮೇಧಕವೆಂಬುದು ಮೊದಲನೆಯ ಪರ್ವತವು ಆ ಪರ್ವತದ ಹೆಸರಿನಿಂದ ಆ ವರ್ಷವು ಗೋಮೇಧವೆಂದು ಪ್ರಖ್ಯಾತಿಯನ್ನು ಹೊಂದಿರುತ್ತದೆ ವರ್ಷಕ್ಕೆ ಬಂದಿರುವ ಈ ಪ್ರಖ್ಯಾತಿಯು ಪರ್ವತದ ಪ್ರಾಮುಖ್ಯತೆಯನ್ನು ಸಹ ಸೂಚಿಸುತ್ತದೆ ಸಕಲ ಔಷಧಿಗಳಿಂದ ತುಂಬಿರುವ ಚಂದ್ರವೆಂಬ ನಾಮಾಂಕಿತವಾದ ಪರ್ವತವು ಆ ದ್ವೀಪದ ಪರ್ವತ ಶ್ರೇಣಿಯಲ್ಲಿ ಎರಡನೆಯದು ದೇವವೈದ್ಯರಾದ ಅಶ್ವಿನಿ ದೇವತೆಗಳು ಅಮೃತಕ್ಕೋಸ್ಕರ ಈ ಪರ್ವತದಲ್ಲಿ ಅವಶ್ಯವಾದ ಔಷಧಿಗಳನ್ನು ಸಂಗ್ರಹಿಸಿರುವರು ಮತ್ತು ಕೋಟೆಯ ಆಕಾರದಲ್ಲಿ ರಚಿತವಾದಂತೆ ಅತಿ ಉನ್ನತವಾದ ನಾರದ ಎಂಬ ಹೆಸರಿನ ಪರ್ವತವು ಮೂರನೆಯದಾಗಿದೆ ಈ ಪರ್ವತದಲ್ಲಿ ಪೂರ್ವಕಾಲದಲ್ಲಿ ಪರ್ವತ ಮತ್ತು ನಾರದ ಎಂಬ ಇಬ್ಬರು ಮುನಿಗಳು ಜನಿಸಿದರು ನಾಲ್ಕನೆಯ ಪರ್ವತವು ದುಂದುಭಿ ಎಂಬ ಹೆಸರಿನಿಂದ ಆ ದ್ವೀಪದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುತ್ತದೆ ಈ ಪರ್ವತದಲ್ಲಿ ಸ್ವೇಚ್ಛಾಮರಣವೆಂಬ ಮಹಾ ಮಹತ್ವದಿಂದ ಕೂಡಿದ ದುಂದುಭಿ ಎಂಬ ಅಸುರನನ್ನು ಪೂರ್ವದಲ್ಲಿ ದೇವತೆಗಳು ಸಂಹಾರ ಮಾಡಿರುವರು ಆ ಅಸುರನ ಹೆಸರು ಆ ಪರ್ವತಕ್ಕೆ ಮುಖ್ಯವಾಗಿದೆ ಆ ದುಂದುಭೀ ಅರಸನು ಒಂದಾನೊಂದು ಶಾಲ್ಮಲಿ ವೃಕ್ಷದಲ್ಲಿ ರಜ್ಜುಗಳಿಂದ ದೋಲಾವಿಹಾರವನ್ನು ಅನುಭವಿಸುತ್ತಿರುವಾಗ ಆ ಶಾಲ್ಮಲಿ ವೃಕ್ಷವು ಅವನ ಪ್ರಾಣವಿಯೋಗಕ್ಕೆ ಕಾರಣವಾಯಿತು ಹಾಗೆಯೇ ಸೋಮಕವೆಂಬ ನಾಮಾಂಕಿತ ಪರ್ವತವು ಐದನೆಯದಾಗಿರುತ್ತದೆ ಆ ಸೋಮಕ ಪರ್ವತದಲ್ಲಿ ದೇವತೆಗಳಿಂದ ಸಂಗ್ರಹ ಮಾಡಿ ರಕ್ಷಿಸಲ್ಪಟ್ಟ ಅಮೃತವನ್ನು ಗರುಡನು ಜನನಿಗೋಸ್ಕರ ತಂದಿರುವನು ಉತ್ತಮ ಪರ್ವತಗಳಲ್ಲಿ ಗಣನೀಯವಾದ ಸುಮನಾ ಅಥವಾ ವೃಷಭ ಎಂಬುದು ಆರನೆಯ ಪರ್ವತವು ಆ ಸುಮನ ಎಂಬ ಪರ್ವತದಲ್ಲಿ ವರಾಹಾವತಾರವನ್ನು ಮಾಡಿದ ಮಹಾವಿಷ್ಣುವಿನಿಂದ ಹಿರಣ್ಯಾಕ್ಷನೆಂಬ ಆಸುರ ಹಸುರನು ಸಂಹರಿಸಲ್ಪಟ್ಟಿರುವನು ವೈಭ್ರಾಜ ಎಂಬುವ ಸ್ಫಟಿಕ ಮಣಿಮಯವಾಗಿ ಪ್ರಕಾಶಿಸುವ ಪರ್ವತವು ಏಳನೆಯದು ಈ ಪರ್ವತವು ಸ್ಫಟಿಕ ಮಣಿಗಳ ಕಾಂತಿಯಿಂದ ಪ್ರಕಾಶಿಸುತ್ತಲಿರುವುದರಿಂದ ವೈಭ್ರಾಜವೆಂಬ ಅನ್ವರ್ಥ ಸಂಜ್ಞೆಯನ್ನು ಹೊಂದಿರುವುದು ಈ ಸಪ್ತ ಪರ್ವತಗಳಿಂದ ಅಲಂಕರಿಸಲ್ಪಟ್ಟ ಸಪ್ತ ವರ್ಷಗಳ ಹೆಸರನ್ನು ಕ್ರಮವಾಗಿ ಹೇಳುವೆನು ಶಾಂತ ಭಯವೆಂಬ ಪರ್ಯಾಯನಾಮವುಳ್ಳ ಗೋಮೇಧವೆಂಬ ವರ್ಷವು ಮೊದಲನೆಯದು ಚಂದ್ರ ಎಂಬ ಪರ್ವತದ ವರ್ಷವು ಶಿಶಿರ ಎಂಬ ಸಂಜ್ಞಾಂಕಿತವಾದುದು ಮತ್ತು ನಾರದ ಪರ್ವತದ ವರ್ಷವು ಸುಖೋದಯವೆಂದು ಪ್ರಸಿದ್ಧಿಗೊಂಡಿದೆ ದುಂದುಬಿ ಪರ್ವತದ ವರ್ಷವು ಆನಂದ ಎಂಬುದಾಗಿಯೂ ಸೋಮಕ ಪರ್ವತದ ವರ್ಷವು ಶಿವ ಎಂಬುದಾಗಿಯೂ ಇಲ್ಲಿ ವರ್ಷ ಎಂದು ಹೇಳಿದಾಗ ಆ ಪ್ರದೇಶ ಅಥವಾ ದೇಶವೆಂದು ಪರಿಗಣಿಸಬೇಕು ವೃಷಭ ಪರ್ವತದ ವರ್ಷವು ಕ್ಷೇಮಕ ಎಂಬುದಾಗಿಯೂ ವೈಭ್ರಾಜ ಪರ್ವತದ ವರ್ಷವು ಧ್ರುವ ಎಂಬುದಾಗಿಯೂ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಿವೆ ಈ ವರ್ಷ ಖಂಡಗಳಲ್ಲಿ ಸಿದ್ಧ ಚಾರಣ ಗಂಧರ್ವ ಮುಂತಾದ ದೇವಯೋನಿ ವಿಶೇಷರು ದೇವತೆಗಳಿಗೆ ಮಾತ್ರ ಪ್ರತ್ಯಕ್ಷ ಕಾಣಿಸಿಕೊಳ್ಳುವವರಾಗಿ ಪರಸ್ಪರವಾಗಿ ರತಿವಿಹಾರ ಸೌಖ್ಯಗಳನ್ನು ಅನುಭವಿಸುತ್ತಾರೆ ಆ ಪ್ರತಿಯೊಂದು ಖಂಡಗಳಲ್ಲಿಯೂ ಸಮುದ್ರವನ್ನು ಸೇರುವ ಮಹಾನದಿಗಳು ಏಳು ಸಂಖ್ಯೆಯಿಂದ ಇವೆ ತಪಸ್ವಿಗಳೇ ಆಯಾಯ ವರ್ಷಗಳಲ್ಲಿ ಗಂಗೆಯಂತೆಗಿರುವ ಆ ಪವಿತ್ರ ನದಿಗಳ ಹೆಸರನ್ನು ಹೇಳುತ್ತೇನೆ ಪುಣ್ಯ ನದಿಗಳು ಕ್ರಮವಾಗಿ ಅನುತಪ್ತ ಸುಖಿ ವಿಪಾಶ ತ್ರಿದಿವ ಕ್ರಮು ಅಮೃತ ಸುಕುತ ಎಂಬುದಾಗಿ ಏಳು ಹೆಸರುಗಳನ್ನು ಹೊಂದಿದೆ ಆ ಮಹಾ ನದಿಗಳಲ್ಲದೆ ಇತರ ಸಾವಿರಾರು ನದಿಗಳು ಆ ಮಹಾನದಿಗಳಲ್ಲಿ ಐಕ್ಯವನ್ನು ಹೊಂದುತ್ತವೆ ಇಂದ್ರನು ಆ ನದಿಗಳ ವೇಗವಾಗಿ ಹರಿಯುವ ಜಲವನ್ನು ಯಥೇಚ್ಛವಾಗಿ ಸಂಗ್ರಹಿಸಿ ಭೂಮಿಯಲ್ಲಿ ಮಳೆಯನ್ನು ಸುರಿಸುವನು ಹೀಗೆ ಹೇಳಿರುವ ಮಂಗಳಕರವಾದ ಶಾಂತಭಯ ಶಿಶಿರ ಶಿವ ಆನಂದ ಸುಖ ಕ್ಷೇಮಕ ಧ್ರುವ ಎಂಬ ದೇಶಗಳಲ್ಲಿ ವಾಸಿಸುವ ಸಕಲ ಪ್ರಜೆಗಳು ಸಂತೋಷದಿಂದ ಆ ನದಿಗಳ ಜಲವನ್ನು ಪಾನ ಮಾಡುತ್ತಾರೆ ಅಲ್ಲಿರುವ ಸಮಸ್ತ ಪ್ರಜೆಗಳು ವರ್ಣಾಶ್ರಮ ಧರ್ಮವನ್ನು ಶ್ರದ್ಧೆಯಿಂದ ಆಚರಿಸುತ್ತಿರುವರು ತಮ್ಮ ತಮ್ಮ ಧರ್ಮವನ್ನು ಲೋಪವಿಲ್ಲದೆ ಅನುಷ್ಠಾನ ಮಾಡುವುದರಿಂದ ಸಕಲ ಪ್ರಜೆಗಳು ರೋಗ ಮನೋವ್ಯಥೆಯಿಲ್ಲದವರು ಬಲಿಷ್ಠರೂ ಆಗಿರುವರು ಅವಸರ್ಪಿಣಿ ಉತ್ಸರ್ಪಿಣಿ ಎಂಬ ಮಹಾಮಾರಿ ಮುಂತಾದ ಉಪದ್ರವಗಳು ಅವರಲ್ಲಿ ಇರಲಿಲ್ಲ ರಕ್ತದ ಉಪಚಯ ಅಪಚಯಗಳಿಂದ ಉಂಟಾಗುವ ರೋಗಗಳು ಉತ್ಸರ್ಪಿಣಿ ಅವಸರ್ಪಿಣಿ ಎಂದು ಕರೆಯಲ್ಪಡುತ್ತವೆ ಧರ್ಮ ಮತ್ತು ಅಧರ್ಮಗಳ ಏರಿಳಿತಗಳಿಗೆ ಕಾರಣವಾದ ವಿಲಕ್ಷಣವಾದ ಕೃತ ತ್ರೇತ ದ್ವಾಪರ ಕಲಿಯುಗವೆಂಬ ಚತುರಯುಗಗಳ ಅವಸ್ಥೆಗಳೂ ಅಲ್ಲಿ ಉಂಟಾಗುವುದಿಲ್ಲ ಯಾವಾಗಲೂ ತ್ರೇತಾಯುಗಕ್ಕೆ ಸಮಾನವಾದ ಸುಖಮಯವಾದ ಕಾಲವು ಇರುತ್ತದೆ ಪ್ಲಕ್ಷ ಮುಂತಾದ ಐದು ದ್ವೀಪಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ದೇಶ ಭೇದಗಳ ವೈಲಕ್ಷಣಕ್ಕೆ ಅನುರೂಪವಾಗಿ ಕಾಲವು ನಡೆಯುತ್ತಲಿರುವುದು ಕಾಲಕ್ಕೆ ಸ್ವಾತಂತ್ರ್ಯವೂ ಇರುವುದಿಲ್ಲ ಮತ್ತು ಅಲ್ಲಿರುವ ಪ್ರಜೆಗಳು ಸುಂದರವಾದ ರೂಪ ಮತ್ತು ವೇಷಗಳುಳ್ಳವರು ನಿರೋಗರು ಮತ್ತು ದೃಢಕಾಯರು ಆಗಿ ಐದು ಸಹಸ್ರ ವರ್ಷಗಳ ಕಾಲದ ದೀರ್ಘಕಾಲದವರೆಗೆ ಆಯುಷ್ಮಂತರಾಗಿ ಬಾಳುವರು ಪ್ಲಕ್ಷದ್ವೀಪ ಮೊದಲಾಗಿ ಶಾಖದ್ವೀಪ ಪರ್ಯಂತವಾದ ಐದು ದ್ವೀಪಗಳಲ್ಲಿ ವಾಸಿಸುವ ಪ್ರಜೆಗಳಿಗೆ ದ್ವೀಪ ಮಹಿಮೆಯಿಂದ ಸುಖ ಆಯುಷ್ಯ ಬಲ ಸೌಂದರ್ಯ ಆರೋಗ್ಯ ಮತ್ತು ಧರ್ಮ ಎಂಬುವು ನೈಸರ್ಗಿಕವಾದ ಗುಣಗಳಾಗಿವೆ ಅವುಗಳಲ್ಲಿ ಪ್ಲಕ್ಷದ್ವೀಪವು ಸರ್ವ ಪ್ರದೇಶಗಳಲ್ಲಿಯೂ ಸುಲಭವಾಗಿರುವ ಧನ ಧಾನ್ಯ ದಿವ್ಯವಾದ ಔಷಧಿ ಫಲ ಸಕಲ ವಿಧವಾದ ಔಷಧಿ ಮತ್ತು ವನಸ್ಪತಿಗಳ ಅತಿಶಯದಿಂದ ಪರಿಪೂರ್ಣವಾಗಿಯೂ ವಿಶಾಲವಾಗಿಯೂ ರಮ್ಯವಾದ ಕಾಂತಿಯಿಂದ ದರ್ಶನೀಯವಾಗಿಯೂ ಇರುವುದು ದ್ವಿಜೋತ್ತಮರೆ ಮತ್ತು ಗ್ರಾಮ್ಯ ಅರಣ್ಯ ಜಾತಿಗೆ ಸೇರಿದ ಸಾವಿರಾರು ನಾನಾ ವಿಧ ಪಶುಗಳಿಂದ ವ್ಯಾಪ್ತವಾಗಿರುವುದು ಆ ದ್ವೀಪದ ಮಧ್ಯದಲ್ಲಿ ಜಂಬೂ ದ್ವೀಪದಲ್ಲಿ ಇರುವ ಜಂಬೂ ವೃಕ್ಷಕ್ಕೆ ಸಮಾನವಾಗಿ ಒಂದು ವೃಕ್ಷವು ಮಹತ್ವ ಅಂದರೆ ಹೇಗೆ ಜಂಬೂ ದ್ವೀಪದಲ್ಲಿ ಜಂಬೂ ವೃಕ್ಷವು ಇರುವುದೋ ಅದೇ ರೀತಿಯಾಗಿ ಈ ದ್ವೀಪದಲ್ಲಿಯೂ ಒಂದು ವಿಶೇಷವಾದ ವೃಕ್ಷವು ಪ್ಲಕ್ಷವೆಂಬ ಹೆಸರಿನಿಂದಲೇ ಕರೆಯಲ್ಪಡುವುದು ಆ ವೃಕ್ಷದ ಹೆಸರಿನಿಂದ ಸಂಪೂರ್ಣ ದ್ವೀಪವು ಪ್ಲಕ್ಷ ದ್ವೀಪವೆಂದು ಕರೆಯಲ್ಪಡುತ್ತಲಿದೆ ಅಲ್ಲಿರುವ ಅನೇಕ ದೇಶಗಳ ಮಧ್ಯದ ಪೂಜ್ಯ ಸ್ಥಾನದಲ್ಲಿ ಆ ವೃಕ್ಷವು ವಿಶೇಷವಾಗಿ ಪೂಜಿಸಲ್ಪಡುತ್ತದೆ ಇಂತಹ ಪೃಕ್ಷದ್ವೀಪವು ತನಗೆ ಸಮಾನವಾದ ಸುತ್ತಳತೆ ಮತ್ತು ವಿಸ್ತಾರ ಪರಿಮಾಣಗಳಿಂದ ಕೂಡಿದ ಇಕ್ಷು ಅಂದರೆ ಕಬ್ಬಿನ ರಸವೆಂಬ ಉದಕಮಯವಾದ ಇಕ್ಷು ಸಮುದ್ರದಿಂದ ಸುತ್ತಲೂ ಆವರಿಸಲ್ಪಟ್ಟಿದೆ ದ್ವಿಜೋತ್ತಮರೇ ಹಿಂದೆ ಹೇಳಿರುವ ಕ್ರಮದಿಂದ ಪೃಕ್ಷದ್ವೀಪದ ಸನ್ನಿವೇಶವನ್ನು ಹೇಳಿರುವೆನು ಇನ್ನು ಮುಂದೆ ಅದರಂತೆ ಅನುಪೂರ್ವಿಬದ್ಧರವಾಗಿಯೂ ಸಂಗ್ರಹವಾಗಿಯೂ ಶಾಲ್ಮಲ ದ್ವೀಪದ ವಿಷಯವಾಗಿ ಹೇಳುವ ವರ್ಣನೆಯನ್ನು ಕೇಳಿರಿ ಶಾಲ್ಮಲ ಇಲ್ಲಿ ವಿಶೇಷವಾಗಿ ಪ್ಲಕ್ಷ ದ್ವೀಪ ಶಾಲ್ಮಲ ದ್ವೀಪವೆಂದು ಹೇಳುವಾಗ ಇವು ನಾವು ಯಾವುದನ್ನು ಪೃಥ್ವಿ ಅಥವಾ ಭೂಮಿ ಎಂದುಕೊಂಡಿರುವೆವು ಅದರಲ್ಲಿ ಇರುವಂತಹವೇ ಅಥವಾ ಇಲ್ಲಿ ಭೂಮಿ ಎಂದಾಗಲಿ ಪೃಥ್ವಿ ಎಂದಾಗಲಿ ಭೂಲೋಕವೆಂದಾಗಲಿ ಭೂಲೋಕವೇ ಇಡೀ ಬ್ರಹ್ಮಾಂಡದ ಕೇಂದ್ರವೆಂದು ಹೇಳುತ್ತಿರುವಾಗ ಯಾವುದನ್ನು ನಮ್ಮ ಪೂರ್ವಿಕರು ಭೂಲೋಕವೆಂದು ಭೂಮಿ ಎಂದು ಪರಿಗಣಿಸಿ ಹೇಳುತ್ತಿದ್ದರು ಏಕೆಂದರೆ ವಿಶೇಷವಾಗಿ ನಾವು ಭರತ ಭೂಮಿಗೆ ಸಂಬಂಧ ಭರತ ವರ್ಷಕ್ಕೆ ಸಂಬಂಧಪಟ್ಟಂತಹ ವಿವರಣೆಗಳನ್ನು ಕೇಳುವಾಗ ಅದು ಈ ಭೂಮಿಗೆ ಸಂಬಂಧಪಟ್ಟ ವಿವರಣೆಯಂತೆ ಕೇಳಿಬರುತ್ತದೆ ಆದರೆ ಇತರ ದ್ವೀಪಗಳನ್ನು ವರ್ಣನೆ ಮಾಡುವಾಗ ಅವು ಯಾವುದೋ ಒಂದು ಅತಿಲೋಕದ ವರ್ಣನೆಯಂತೆ ಕಂಡುಬರುತ್ತದೆ ಬಹುಶಃ ಭೂಮಿ ನಾವು ಇಂದು ವಾಸಿಸುತ್ತಿರುವ ಭೂಮಿಯಿಂದ ಹೊರತಾಗಿ ಇತರ ಲೋಕಗಳ ಕುರಿತು ನಮ್ಮ ಪೂರ್ವಿಕರಿಗೆ ಜ್ಞಾನವೇನಾದರೂ ಇತ್ತೆ ಇದು ಧ್ಯಾನದಿಂದ ಅವರು ಕಂಡುಕೊಂಡದ್ದೇ ಅಥವಾ ಆಗಿನ ಕಾಲದಲ್ಲಿಯೂ ತಂತ್ರಜ್ಞಾನವು ವಿಕಸಿತವಾಗಿ ಇವೆಲ್ಲವನ್ನು ಅರಿಯುವುದು ಸಾಧ್ಯವಾಗಿತ್ತೆ ನಮಗೆ ತಿಳಿದಿರುವ ಇತಿಹಾಸ ಕೇವಲ ಎರಡು ಮೂರು ಸಾವಿರ ವರ್ಷಗಳ ಇತಿಹಾಸವಷ್ಟೇ ಅದರ ಹಿಂದೆ ಮನುಕುಲವು ಹೇಗೆ ವಾಸಿಸಿತ್ತು ಎಂಬ ಬಗ್ಗೆ ನಮಗೆ ಯಾವ ತಿಳಿಯಲು ಯಾವ ಆಧಾರವೂ ಸಹ ಇರುವುದಿಲ್ಲ ಆಧಾರವಿಲ್ಲದೆ ಸಿಕ್ಕ ವಿಷಯಗಳನ್ನು ನಾವು ಸಾಮಾನ್ಯವಾಗಿ ಮೈಥಾಲಜಿ ಒಂದು ದಂತಕಥೆ ಎಂಬಂತೆ ಭಾವಿಸಿ ತಿರಸ್ಕರಿಸಿ ಬಿಡುತ್ತೇವೆ ಆದ್ದರಿಂದ ಒಂದು ಬಾರಿ ತಿರಸ್ಕರಿಸಿಬಿಟ್ಟರೆ ಅವುಗಳ ಕುರಿತಾಗಿ ಆಳವಾದ ಅಧ್ಯಯನವನ್ನು ಮಾಡುವುದು ಕೂಡ ಅಸಾಧ್ಯವಾಗಿ ಬಿಡುತ್ತದೆ ಆ ಕಾರಣದಿಂದಾಗಿ ಇಂದಿನ ಜನ ಜನತೆಯಲ್ಲಿ ಇಂದಿನ ಜನಾಂಗದ ಜ್ಞಾನ ಕೇವಲ ಈ ಎರಡು ಮೂರು ಸಾವಿರ ವರ್ಷಕ್ಕೆ ಇತಿಹಾಸವು ಸೀಮಿತವಾಗಿ ಬಿಟ್ಟಿದೆ ಆದರೆ ಹಿಂದೆ ಏನಿತ್ತು ಎಂಬುದನ್ನು ಅರಿಯುವುದೂ ಸಹ ನಮಗೆ ಅಸಾಧ್ಯವಾಗಿ ಹೋಗಿದೆ ಇರಲಿ ಮುಂದಿನ ಶಾಲ್ಮಲ ದ್ವೀಪದ ವರ್ಣನೆಯನ್ನು ನೋಡೋಣ ಶಾಲ್ಮಲ ದ್ವೀಪವು ದ್ವೀಪಗಳ ಶ್ರೇಣಿಯಲ್ಲಿ ಉತ್ತಮವಾದ ಮೂರನೆಯ ದ್ವೀಪವು ಇದನ್ನು ಕುರಿತು ಹೇಳುವೆನು ಈ ದ್ವೀಪದಿಂದ ಹಿಂದೆ ಪ್ಲಕ್ಷದ್ವೀಪಕ್ಕೆ ಆವರಣವಾಗಿ ಆಗಿರುವುದಾಗಿ ವರ್ಣಿಸಲ್ಪಟ್ಟ ಸಮುದ್ರವು ಸುತ್ತುವರಿಯಲ್ಪಟ್ಟಿರುವುದು ಆದುದರಿಂದ ಪ್ಲಕ್ಷದ್ವೀಪದ ವಿಸ್ತಾರಕ್ಕಿಂತ ದ್ವಿಗುಣವಾದ ವಿಸ್ತಾರದಿಂದ ಈ ಶಾಲ್ಮಲ ದ್ವೀಪವು ಕೂಡಿದೆ ಇಂತಹ ಈ ದ್ವೀಪದಲ್ಲಿ ಸಪ್ತ ಮಹಾಪರ್ವತಗಳು ರತ್ನ ವಸ್ತುಗಳ ಉತ್ಪತ್ತಿಗೆ ಕಾರಣವಾಗಿ ಇವೆ ಎಂಬುದನ್ನು ತಿಳಿಯಿರಿ ಹಾಗೆಯೇ ರತ್ನಗಳ ನಿಧಿಯಿಂದ ತುಂಬಿರುವ ಅನೇಕ ನದಿಗಳು ಆ ಸಪ್ತ ಪರ್ವತಗಳಲ್ಲಿ ವಿಂಗಡಿಸಲ್ಪಟ್ಟ ಸಪ್ತ ವರ್ಷಗಳಲ್ಲಿ ಹರಿಯುವುದು ಅಲ್ಲಿರುವ ಸಪ್ತ ಪರ್ವತಗಳಲ್ಲಿ ಸೂರ್ಯನಂತೆ ಥಳಥಳಿಸುವ ಕುಮುದ ಎಂಬುದು ಮೊದಲನೆಯ ಪರ್ವತವು ಇದು ನಾನಾ ವಿಧವಾದ ಗೈರಿಕಾದಿ ಧಾತುಗಳಿಂದಲೂ ಶಿಲಾಜಾಲದಿಂದಲೂ ಅಲಂಕರಿಸಲ್ಪಟ್ಟ ಶೃಂಗಗಳಿಂದ ಆಕಾಶವನ್ನು ವ್ಯಾಪಿಸಿಕೊಂಡಿದೆ ಉತ್ತಮ ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದ ಎರಡನೆಯ ಪರ್ವತವು ಹರಿತಾಲ ಧಾತುಮಯವಾದ ಶಿಖರಗಳಿಂದ ಆಕಾಶವನ್ನು ವ್ಯಾಪಿಸುವ ದೀರ್ಘಾಕಾರವನ್ನು ಹೊಂದಿರುವುದು ಹೀಗೆ ಬಲಾಹಕ ಎಂಬ ಪ್ರಸಿದ್ಧಿಯುಳ್ಳ ಪರ್ವತವು ಉತ್ತಮವಾದ ಅಂಜನ ಅಂದರೆ ಕಾಡಿಗೆಯಿಂದ ಕೂಡಿದ ಶೃಂಗಗಳಿಂದ ಕಪ್ಪು ಬಣ್ಣದಿಂದ ಕೂಡಿದ ಶೃಂಗಗಳಿಂದ ಆಕಾಶವನ್ನು ವ್ಯಾಪಿಸುತ್ತಾ ಮೂರನೆಯ ಪರ್ವತವಾಗಿವೆ ದ್ರೋಣ ಎಂಬ ಪರ್ವತವು ಇವುಗಳಲ್ಲಿ ನಾಲ್ಕನೆಯ ಪರ್ವತವು ಈ ಪರ್ವತದಲ್ಲಿ ಮೂರ್ಛಿತರಾದವರ ಅಸ್ತ್ರಶಲ್ಯವನ್ನು ಅಂದರೆ ಅಸ್ತ್ರದಿಂದ ಉಂಟಾದ ಆಘಾತವನ್ನು ದೂರ ಮಾಡುವ ಮತ್ತು ಮೃತರನ್ನು ಮತ್ತೆ ಬದುಕಿಸುವ ವಿಶಲ್ಯಕರಣಿ ಮೃತ ಸಂಜೀವಿನಿ ಎಂಬ ಅಮೂಲ್ಯವಾದ ಔಷಧಿಗಳು ಲಭಿಸುವವು ಹಿಂದೆ ರಾಮಾಯಣದಲ್ಲಿಯೂ ಸಹ ಲಕ್ಷ್ಮಣನು ಹಾಗೂ ಇತರ ವಾನರರು ಶಸ್ತ್ರಾಘಾತದಿಂದ ಮೂರ್ಛಿತರಾಗಿದ್ದಾಗ ಆಂಜನೇಯನು ದ್ರೋಣಪರ್ವತದಿಂದ ವಿಶೇಷವಾದ ಔಷಧಿಗಳನ್ನು ತರುತ್ತಾನೆಂಬ ವಿವರಣೆ ಬರುತ್ತದೆ ಅದು ಇಲ್ಲಿ ಹೇಳುತ್ತಿರುವ ಶಾಲ್ಮಲ ದ್ವೀಪದ ದ್ರೋಣ ಪರ್ವತವು ಒಂದೇ ಆಗಿರುವುದೇ ಸರ್ವಕಾಲದಲ್ಲಿಯೂ ಪುಷ್ಪ ಫಲಗಳ ಸಮೃದ್ಧಿಯಿಂದ ಕೂಡಿದ ವಿವಿಧವಾದ ವೃಕ್ಷಲತೆಗಳಿಂದ ಶೋಭಿಸಲ್ಪಟ್ಟ ಮತ್ತು ಅಧಿಕ ಪರಿಮಾಣದಿಂದ ಪರಿಪೂರ್ಣ ವ್ಯಾಪ್ತಿಯುಳ್ಳ ಕಂಕ ಎಂಬ ಪರ್ವತವು ಐದನೆಯದಾಗಿದೆ ಮೇಘದಂತೆ ನೀಲವರ್ಣದಿಂದ ಹೊಳೆಯುವ ಮಹಿಷಾ ಎಂಬುದು ಆರನೆಯ ಗಿರಿಯು ಅದರಲ್ಲಿ ನೀರಿನಿಂದ ಹುಟ್ಟಿದ ಮಹಿಷವೆಂಬ ಅಗ್ನಿವಿಶೇಷವು ವಾಸ ಮಾಡಿದೆ ಆ ದ್ವೀಪದಲ್ಲಿರುವ ಸಪ್ತಮ ಪರ್ವತವು ಕಕುದ್ಮಾನ್ ಎಂದು ಕರೆಯಲ್ಪಡುತ್ತಿದೆ ಆ ಪರ್ವತದಲ್ಲಿ ಇಂದ್ರನು ಪ್ರಜೆಗಳಿಗೋಸ್ಕರ ಪ್ರಜಾಧಿಪತ್ಯವನ್ನು ನಿರ್ವಹಿಸುವ ಪ್ರಜಾಪತಿಯ ಮೂಲಕ ಅನೇಕ ಶ್ರೇಷ್ಠ ವಸ್ತುಗಳನ್ನು ರತ್ನಗಳನ್ನು ರಕ್ಷಿಸುತ್ತಿರುವನು ರತ್ನಾಭರಣಗಳಿಂದ ಕೂಡಿದ ಮೇಲೆ ಹೇಳಿದ ಸಪ್ತ ಪರ್ವತಗಳು ಶಾಲ್ಮಲ ದ್ವೀಪದಲ್ಲಿ ಪ್ರಸಿದ್ಧವಾದವುಗಳಾಗಿವೆ ಈ ಪರ್ವತಗಳಿಂದ ಗುರುತಿಸಲ್ಪಟ್ಟ ಮಂಗಳಕರವಾದ ಸಪ್ತ ಸಪ್ತ ವರ್ಷಗಳನ್ನು ಹೇಳುವೆನು ಕುಮುದ ಉತ್ತಮ ಬಲಾಹಕ ದ್ರೋಣ ಕಂಕ ಮಹಿಷ ಕಕುದ್ಮಾನ್ ಎಂದು ಸಪ್ತ ಪರ್ವತಗಳು ಹಿಂದೆ ಹೇಳಲ್ಪಟ್ಟಿವೆ ಆ ಪರ್ವತಗಳಿಗೆ ಸಂಬಂಧಿಸಿ ಕ್ರಮವಾಗಿ ಶ್ವೇತ ಲೋಹಿತ ಜೀಮೂತ ಹರಿತ ವೈದ್ಯುತ ಮಾನಸ ಸುಹೃದ ಎಂಬ ನಾಮಗಳಿಂದ ಅಂಕಿತವಾಗಿ ಸಪ್ತ ವರ್ಷಗಳು ಕಲ್ಪಿಸಲ್ಪಟ್ಟಿವೆ ಈ ವರ್ಷಗಳನ್ನು ಅಲ್ಲಿರುವ ಪರ್ವತ ನದಿ ಮುಂತಾದ ವಿಶೇಷಗಳನ್ನು ಹೇಳುವೆನು ಕೇಳಿರಿ ಜ್ಯೋತಿ ಶಾಂತಿ ತುಷ್ಟ ಚಂದ್ರ ಶುಕ್ಲ ವಿಮೋಚನೆ ಮತ್ತು ನಿವೃತ್ತಿ ಎಂಬ ಪವಿತ್ರವಾದ ಸಪ್ತ ನದಿಗಳು ಪ್ರತಿಯೊಂದು ವರ್ಷದ ವರ್ಷದ ಭೂಮಿಯಲ್ಲಿಯೂ ಹರಿಯುವವು ಇವು ಸಮುದ್ರವನ್ನು ಸೇರುವ ಮಹಾನದಿಗಳು ಇವುಗಳು ಸಂಧಿಸುವ ಅಲ್ಪ ನದಿಗಳು ನೂರಾರು ಮತ್ತು ಸಾವಿರಾರು ಸಂಖ್ಯೆಯಿಂದ ಈ ವರ್ಷಗಳಲ್ಲಿ ಇರುತ್ತವೆ ಈ ಅಲ್ಪ ನದಿಗಳನ್ನು ಎಲ್ಲವೂ ಸೇರಿಸಿ ಯಾರೊಬ್ಬ ಮಾನವನು ಒಟ್ಟು ಸಂಖ್ಯೆಯಿಂದ ಗಣಿಸಿ ಹೇಳಲು ಸಾಧ್ಯವಿಲ್ಲ ಮುನಿಗಳೇ ಹೀಗೆ ಶ್ರೋತೃಗಳಾದ ನಿಮಗೆ ಶಾಲ್ಮಲ ದ್ವೀಪದ ಸನ್ನಿವೇಶವನ್ನು ಸಂಗ್ರಹವಾಗಿ ಹೇಳಿರುವೆನು ಪ್ಲಕ್ಷ ದ್ವೀಪದಲ್ಲಿ ವರ್ಣಿಸಿರುವ ಪ್ಲಕ್ಷವೆಂಬ ವೃಕ್ಷಕ್ಕೆ ಸಮಾನವಾದ ವಿಸ್ತಾರವಾದ ಶಾಖೆ ಮತ್ತು ಸ್ಕಂಧಗಳಿಂದ ಕೂಡಿದ ಶಾಲ್ಮಲಿ ಎಂಬ ಮಹಾವೃಕ್ಷವು ಈ ದ್ವೀಪದಲ್ಲಿ ಇರುವುದು ಆ ವೃಕ್ಷದ ಸಮೀಪ ಹೆಸರಿನಿಂದ ದ್ವೀಪಕ್ಕೆ ಶಾಲ್ಮಲ ದ್ವೀಪವೆಂಬ ಹೆಸರು ಬಂದಿರುವುದು ಇಂತಹ ಶಾಲ್ಮಲ ದ್ವೀಪವು ತನ್ನ ಪರಿಮಾಣಕ್ಕೆ ಸಮವಾದ ವಿಸ್ತಾರ ಪರಿಮಾಣವುಳ್ಳ ಸುರಾಸಮುದ್ರದಿಂದ ಸುತ್ತಲೂ ಆವರಿಸಲ್ಪಟ್ಟಿರುವುದು ಧರ್ಮವನ್ನು ಅರಿತ ಧಾರ್ಮಿಕರೇ ಮುಂದಿನ ದ್ವೀಪದಲ್ಲಿರುವ ಪ್ರಜೆಗಳ ವಿಷಯವಾಗಿ ನಾನು ಶ್ರವಣ ಮಾಡಿರುವಂತೆಯೇ ನಾನು ಶ್ರವಣ ಮಾಡಿರುವಂತೆಯೂ ನ್ಯಾಯಸಮ್ಮತವಾಗಿರುವಂತೆಯೂ ಹೇಳುವುದನ್ನು ಕೇಳಿರಿ ಶಾಲ್ಮಲ ದ್ವೀಪವು ಕಳೆದ ತರುವಾಯ ನಾಲ್ಕನೆಯದ್ದಾಗಿ ಕುಶದ್ವೀಪವಿರುವುದು ಅದನ್ನು ಸಂಗ್ರಹವಾಗಿ ವರ್ಣಿಸುತ್ತೇನೆ ಹಿಂದೆ ಹೇಳಿರುವ ಸುರೋಧಕವನ್ನು ಸುತ್ತಲೂ ಆವರಿಸಿಕೊಂಡು ಕುಶದ್ವೀಪವಿರುವುದು ಇದು ಶಾಲ್ಮಲ ದ್ವೀಪದ ವಿಸ್ತಾರಕ್ಕಿಂತಲೂ ದ್ವಿಗುಣವಾದ ವಿಸ್ತಾರದಿಂದ ಸುತ್ತಲೂ ವ್ಯಾಪಿಸಲ್ಪಟ್ಟದ್ದಾಗಿದೆ ಮುಂದೆ ಹೇಳುವ ಸಪ್ತ ಪರ್ವತಗಳಿಂದ ಕೂಡಿರುವುದಾಗುವ ಕೂಡಿರುವುದಾಗಿಯೂ ಇದೆ ಆ ಪರ್ವತಗಳನ್ನು ಕೇಳಿರಿ ಈ ಕುಶದ್ವೀಪದಲ್ಲಿ ವಿದ್ರುಮವೆಂಬ ಪರ್ವತವು ಪರ್ವತ ಶ್ರೇಣಿಯಲ್ಲಿ ಪ್ರಥಮವೆಂದು ತಿಳಿಯಬೇಕು ಹೇಮ ಪರ್ವತವು ದ್ವಿತೀಯವಾದುದು ಮೇಘದಂತೆ ಪ್ರಕಾಶಿಸುವ ದ್ಯುತಿಮಾನ್ ಎಂಬ ಹೆಸರಿನ ಪರ್ವತವು ಮೂರನೆಯದಾಗಿರುವುದು ಹಾಗೆಯೇ ಪುಷ್ಪವಾನ್ ಎಂಬ ಪರ್ವತವು ನಾಲ್ಕನೆಯದಾಗಿಯೂ ಕುಶೇಶಯವೆಂಬ ಪರ್ವತವು ಐದನೆಯದಾಗಿಯೂ ಇರುವುದು ಮತ್ತು ಹರಿಗಿರಿ ಎಂಬುದು ಪಷ್ಟ ಷಷ್ಠ ಪರ್ವತವು ಸಪ್ತಮ ಪರ್ವತವು ಮಂದರಗಿರಿ ಎಂದು ವರ್ಣಿಸಲ್ಪಟ್ಟಿದೆ ಮಂದ ಎಂಬುದು ಜಲದ ಪರ್ಯಾಯನಾಮವು ಜಲವನ್ನು ಧಾರಣ ಅಂದರೆ ಸೀಳಿರುವಂತೆ ಸೀಳುವಂತೆ ಮಾಡಿರುವುದರಿಂದ ಈ ಪರ್ವತವು ಮಂದರವೆಂದು ಪ್ರಸಿದ್ಧವಾಗಿರುವುದು ಈ ಎಲ್ಲ ಪರ್ವತಗಳ ಅಂತರದ ವಿಷ್ಕಂಭ ಪರಿಮಾಣವು ದ್ವಿಗುಣಿತವಾಗಿ ವಿಭಾಗ ಹೊಂದಿರುವುದು ಈ ದ್ವೀಪದಲ್ಲಿ ಕ್ರಮವಾಗಿ ಉದ್ಭಿದ ವೇಣುಮಂಡಲ ವೈರಥ ಲವಣ ಧೃತಿಮತ್ ಪ್ರಭಾಕರ ಮತ್ತು ಕಪಿಲ ಎಂಬ ಸಪ್ತ ವರ್ಷಗಳು ಇರುವುದೆಂದು ಪ್ರಾಜ್ಞರಿಂದ ಸ್ಮರಿಸಲ್ಪಟ್ಟಿದೆ ಹಿಂದೆ ಹೇಳಿರುವ ಪರ್ವತಗಳು ಪ್ರತ್ಯೇಕವಾಗಿ ವರ್ಷಗಳನ್ನು ಕಲ್ಪಿಸಿರುವವು ಈ ವರ್ಷಗಳಲ್ಲಿ ಜಗದೀಶ್ವರರಾದ ದೇವ ಮತ್ತು ಗಂಧರ್ವರು ವಾಸ ಮಾಡುವ ಪ್ರಜೆಗಳಾಗಿರುವರು ಈ ಪ್ರಜೆಗಳು ಸರ್ವ ಪ್ರಕಾರಗಳಿಂದಲೂ ಸರ್ವಕಾಲದಲ್ಲಿಯೂ ಹರ್ಷಚಿತ್ತರಾಗಿ ರತಿ ವಿಹಾರ ಸೌಖ್ಯವನ್ನು ಅನುಭವಿಸುವರು ಈ ಪ್ರಜೆಗಳಲ್ಲಿ ದಸ್ಯು ಮತ್ತು ಮುಂತಾದ ಅಶುಭ ಪ್ರಜೆಗಳು ಸೇರಿರುವುದಿಲ್ಲ ಆ ಜನರು ಮಂಗಲವಾದ ಶುಭವರ್ಣದಿಂದ ಕೂಡಿದವರು ದೀರ್ಘವಾದ ಕಾಲಕ್ರಮದಿಂದ ಮರಣ ಹೊಂದುವವರು ಅಂದರೆ ದೀರ್ಘಾಯುಷಿಗಳು ಆಗಿರುವರು ಇಲ್ಲಿ ಏಳು ಮಹಾ ನದಿಗಳು ಹರಿಯುವವು ಆ ನದಿಗಳು ಯಾವುವೆಂದರೆ ಧೂತಪಾಪ ಶಿವ ಪವಿತ್ರ ಸಂತತಿ ವಿದ್ಯುತ್ ದಂಭ ಮಹಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಹೊಂದಿವೆ ಮುಖ್ಯ ನದಿಗಳ ಹೊರತಾಗಿ ಇನ್ನೂ ಅನೇಕ ಸಂಖ್ಯೆಯ ಅಲ್ಪ ನದಿಗಳು ಈ ಮಹಾನದಿಗಳಲ್ಲಿ ಐಕ್ಯವನ್ನು ಹೊಂದುವವು ಈ ನದಿಗಳ ಜಲವನ್ನು ಇಂದ್ರನು ಸಂಗ್ರಹಿಸಿ ವೃಷ್ಟಿದಾನ ಮಾಡುವನು ಈ ನದಿಗಳಿಂದ ಕೂಡಿರುವ ಕುಶದ್ವೀಪವು ಘೃತೋ ಬಾಹ್ಯವಲಯದ ಸುತ್ತಲೂ ಆವರಿಸಲ್ಪಟ್ಟಿರುವುದು ಆವರಣವಾದ ಘ್ರತೋದಧಿಯು ಕುಶದ್ವೀಪದ ವಿಸ್ತಾರ ಪರಿಮಾಣದಿಂದ ಹೋಲಿಸಿದರೆ ಸಮ ವಿಸ್ತಾರವುಳ್ಳದ್ದಾಗಿದೆ ಈ ರೀತಿಯಾಗಿ ಕುಶದ್ವೀಪದ ಮುಖ್ಯವಾದ ಗಿರಿ ನದಿ ಮುಂತಾದವುಗಳ ಸನ್ನಿವೇಶವು ವರ್ಣಿಸಲ್ಪಟ್ಟಿತು ಇನ್ನು ಮುಂದೆ ಕ್ರೌಂಚದ್ವೀಪದ ವಿಸ್ತಾರವನ್ನು ಹೇಳುತ್ತೇನೆ ಇದು ಕುಶದ್ವೀಪಕ್ಕಿಂತಲೂ ದ್ವಿಗುಣವಾದ ವಿಸ್ತಾರವನ್ನು ಹೊಂದಿಕೊಂಡಿದೆ ಹಿಂದೆ ಹೇಳಿರುವ ಘೃದಿಯು ಈ ಕ್ರೌಂಚ ದ್ವೀಪದಿಂದ ಸುತ್ತುವರಿಯಲ್ಪಟ್ಟಿದೆ ಅಂತಹ ಕ್ರೌಂಚ ದ್ವೀಪದಲ್ಲಿ ಕ್ರೌಂಚವೆಂಬ ಶ್ರೇಷ್ಠವಾದ ಒಂದು ಪರ್ವತವು ಮುಖ್ಯವಾಗಿದೆ ಆ ಕ್ರೌಂಚ ಪರ್ವತವು ಆ ದ್ವೀಪದ ಪರ್ವತಗಳಲ್ಲಿ ಮೊದಲನೆಯದಾಗಿದೆ ಇದರಿಂದ ಪ್ರಾರಂಭವಾಗಿ ವಾಮನಕ ಅಂಧಕಾರಕ ದಿವಾಮೃತ್ ದ್ವಿವಿಧ ಪುಂಡರೀಕ ದುಂದುಭಿಸ್ವನ ಪರ್ಯಂತವಾಗಿಯೂ ರತ್ನಮಯವಾಗಿ ಇರುವ ಶ್ರೇಷ್ಠವಾದ ಸಪ್ತಮಹಾ ಪರ್ವತಗಳು ಆ ಕ್ರೌಂಚ ದ್ವೀಪದಲ್ಲಿ ಇರುತ್ತವೆ ಈ ಸಮಸ್ತ ಪರ್ವತಗಳು ಅನೇಕವಾದ ವಿವಿಧ ಫಲಪುಷ್ಪಗಳಿಂದ ಅಲಂಕರಿಸಲ್ಪಟ್ಟ ಅನೇಕ ವೃಕ್ಷಲತೆಗಳಿಂದ ಪೂರ್ಣಗಳಾಗಿಯೂ ಒಂದಕ್ಕಿಂತ ಮತ್ತೊಂದು ಕ್ರಮವಾಗಿ ದ್ವಿಗುಣ ಪರಿಮಾಣದಿಂದ ಕೂಡಿದವುಗಳಾಗಿಯೂ ಮತ್ತು ಪ್ರೇಕ್ಷಕರ ಮನಸ್ಸಿಗೆ ಹರ್ಷವನ್ನು ವೃದ್ಧಿಪಡಿಸುವವುಗಳಾಗಿಯೂ ಇವೆ ಈ ಪರ್ವತಗಳಿಂದ ಕಲ್ಪಿಸಲ್ಪಟ್ಟ ಸಪ್ತ ವರ್ಷಗಳ ಕಾಲ ಹೆಸರನ್ನು ಹೇಳುವೆನು ಅವಧಾನದಿಂದ ಕೇಳಿರಿ ಕ್ರೌಂಚ ಪರ್ವತದ ವರ್ಷವು ಕುಶಲ ದೇಶವೆಂದೂ ವಾಮನ ಪರ್ವತದ ವರ್ಷವು ಮನೋನುಗವೆಂದೂ ಪ್ರಸಿದ್ಧವಾಗಿದೆ ಹಾಗೆಯೇ ಮನೋನುಗ ವರ್ಷದ ಮುಂದಿರುವುದು ಉಷ್ಣ ವರ್ಷವೆಂದು ಕರೆಯಲ್ಪಡುತ್ತದೆ ಉಷ್ಣ ವರ್ಷದ ಮುಂದೆ ಪೀವರಕ ವರ್ಷವು ಅದನ್ನು ದಾಟಿ ಅಂಧಕಾರಕವೆಂಬ ವರ್ಷವೂ ಇರುತ್ತದೆ ಅಂಧಕಾರ ವರ್ಷದ ಮುಂದಿನ ವರ್ಷವು ಮುನಿದೇಶವೆಂದು ಆ ಮುನಿದೇಶದ ಮುಂದೆ ಇರುವ ವರ್ಷವು ದುಂದುಭಿಸ್ವನವೆಂದು ಪ್ರಾಜ್ಞರಿಂದ ಕರೆಯಲ್ಪಟ್ಟಿದೆ ಈ ರೀತಿ ಎಲ್ಲ ದ್ವೀಪಗಳಂತೆ ಕ್ರೌಂಚ ದ್ವೀಪವು ಸಪ್ತ ವರ್ಷಗಳಿಂದ ಭೂಷಿಸಲ್ಪಟ್ಟಿರುತ್ತದೆ ಇಲ್ಲಿರುವ ಪ್ರಜೆಗಳು ಅನೇಕ ಮಂದಿ ಚಾರಣರೆಂಬ ದೇವವಿಶೇಷರಿಂದ ಕೂಡಿ ಗೌರವರ್ಣದಿಂದ ಶೋಭಿತರಾಗಿರುವರು ಇಲ್ಲಿ ಕೂಡ ಪ್ರತಿಯೊಂದು ವರ್ಷದಲ್ಲಿಯೂ ಒಂದೊಂದು ಮಹಾನದಿ ಇರುವುದರಿಂದ ಒಟ್ಟಾಗಿ ಸಪ್ತ ಮಹಾ ನದಿಗಳು ಹರಿಯುವವು ಗೌರಿ ಕುಮುದ್ವತಿ ಸಂಧ್ಯಾ ರಾತ್ರಿ ಮನೋಜವ ಖ್ಯಾತಿ ಪುಂಡರೀಕಾ ಎಂಬ ಪವಿತ್ರ ನಾಮಾಂಕನವುಳ್ಳ ಆ ನದಿಗಳು ಕ್ರೌಂಚದ್ವೀಪದಲ್ಲಿ ಹರಿಯುವ ಸಪ್ತ ಗಂಗೆಗಳಾಗಿ ಸ್ಮರಿಸಲ್ಪಟ್ಟಿರುತ್ತವೆ ಈ ನದಿಗಳಲ್ಲದೆ ಇತರ ಸಾವಿರಾರು ನದಿಗಳು ವಿಸ್ತಾರವಾದ ಪಾತ್ರಗಳಿಂದಲೂ ಸಮೃದ್ಧಿಯಾದ ಜಲದಿಂದಲೂ ಕೂಡಿ ಈ ಮಹಾನದಿಗಳನ್ನು ಸೇರಿ ತನ್ಮೂಲಕ ಸಮುದ್ರದಲ್ಲಿ ಹೋಗಿ ಸೇರುತ್ತವೆ ಈ ರೀತಿಯಾಗಿ ಸಮೃದ್ಧಿಯಿಂದ ಕೂಡಿದ ಕ್ರೌಂಚ ದ್ವೀಪವು ತನಗೆ ಸಮಾನವಾದ ವಿಸ್ತಾರ ಮುಂತಾದ ಪರಿಮಾಣವುಳ್ಳ ದಧಿಮಂಡಲ ಅಂದರೆ ಮೊಸರಿನ ಕೆನೆ ಅಂತ ಮೊಸರಿನ ಸಮುದ್ರದಿಂದ ವಲಯಾಕಾರವಾಗಿ ಸುತ್ತಲ್ಪಟ್ಟಿದೆ ಈ ರೀತಿಯಾಗಿ ಪೃಕ್ಷದ್ವೀಪ ಮೊದಲಾದ ಸಮಸ್ತ ದ್ವೀಪಗಳು ಸಂಗ್ರಹವಾಗಿ ವರ್ಣಿಸಲ್ಪಟ್ಟಿರುತ್ತವೆ ಆ ದ್ವೀಪಗಳ ಪ್ರತ್ಯೇಕ ಸ್ವಭಾವವನ್ನು ಸ್ವಲ್ಪವೂ ಬಿಡದಂತೆ ಎಲ್ಲವನ್ನು ಅನುಪೂರ್ವಿಯಿಂದ ಹೇಳುವುದು ಶಕ್ಯವಲ್ಲ ಮತ್ತು ಅಲ್ಲಿರುವ ಪ್ರಜೆಗಳ ವೈಯಕ್ತಿಕವಾದ ವಿಶೇಷಗಳು ಅವರ ಸಂಹಾರ ಕ್ರಮದ ವೈಲಕ್ಷಣ ಮುಂತಾದ ಈ ದ್ವೀಪಗಳ ಪ್ರತಿ ಪ್ರತಿಯೊಂದು ಅತಿಶಯಗಳನ್ನು ದೇವ ಮಾನವ ನೂರಾರು ವರ್ಷಗಳಿಂದಲೂ ವಿಸ್ತಾರವಾಗಿ ಹೇಳಲಾಗುವುದಿಲ್ಲ ಇನ್ನು ಮುಂದೆ ಶಾಖದ್ವೀಪದ ಸನ್ನಿವೇಶವನ್ನು ನಿಮಗೆ ಯಥಾವತ್ತಾದ ಜ್ಞಾನವು ಹುಟ್ಟುವಂತೆ ಹೇಳುವೆನು ತತ್ವಗಳ ಪಾರಿಮಾರ್ಥಿಕತೆಯಿಂದ ಹೇಳುತ್ತಿರುವ ನನ್ನ ಮಾತನ್ನು ನೀವೆಲ್ಲರೂ ಕೇಳಿರಿ ಈ ಶಾಖದ್ವೀಪವು ಹಿಂದೆ ಹೇಳಿರುವ ದ್ವೀಪದ ವಿಸ್ತಾರಕ್ಕೆ ಸಮಾನವಾದ ವಿಸ್ತಾರವುಳ್ಳದ್ದಾಗಿ ಕ್ರೌಂಚದ್ವೀಪದ ಆವರಣವಾಗಿರುವ ದಧಿಮಂಡೋ ದಧಿಯನ್ನು ಸುತ್ತಿಕೊಂಡಿದೆ ಆ ದ್ವೀಪದ ದೇಶಗಳು ಅತ್ಯಂತ ಪವಿತ್ರವಾದವುಗಳು ಮತ್ತು ಅಲ್ಲಿರುವ ಜನಗಳು ದೀರ್ಘವಾದ ಆಯುಷ್ಯವನ್ನು ಹೊಂದಿ ಅವಸಾನದಲ್ಲಿ ಮರಣವನ್ನು ಹೊಂದುವರು ಹೀಗಿರುವಾಗ ದುರ್ಭಿಕ್ಷ ಜರ ವ್ಯಾಧಿ ಮುಂತಾದ ಯಾವ ದುಃಖಗಳು ಹೇಗೆ ತಾನೇ ಅವರಿಗೆ ಉಂಟಾಗುವವು ಈ ದ್ವೀಪದಲ್ಲಿ ಶುಭ್ರವೂ ರತ್ನಮಯವೂ ಆದ ಸಪ್ತ ಪರ್ವತಗಳು ಮತ್ತು ರತ್ನಗಳಿಗೆ ಗಣಿಗಳಂತಿರುವ ಅನೇಕ ನದಿಗಳು ಪ್ರಸಿದ್ಧವಾಗಿವೆ ಅವುಗಳ ಹೆಸರನ್ನು ಕೇಳಿರಿ ದೇವ ಋಷಿ ಗಂಧರ್ವರಿಗೆ ಆಶ್ರಯವಾಗಿರುವ ಮೇರು ಪರ್ವತವು ಈ ಪರ್ವತ ಶ್ರೇಣಿಯಲ್ಲಿ ಮೊದಲನೆಯದು ಇದು ಪೂರ್ವ ದಿಕ್ಕಿನಲ್ಲಿ ವಿಸ್ತಾರವಾಗಿಯೂ ಸುವರ್ಣಮಯವಾಗಿಯೂ ಮತ್ತು ಉದಯ ಪರ್ವತವೆಂಬ ಪ್ರಸಿದ್ಧಿಯನ್ನು ಹೊಂದಿರುವುದಾಗಿಯೂ ಇದೆ ಈ ಪರ್ವತದಲ್ಲಿ ಮಳೆಯನ್ನು ಸುರಿಸಲು ಮೇಘಗಳು ನೀರಿನ ಸಂಗ್ರಹಕ್ಕೋಸ್ಕರ ಬರುತ್ತಲೂ ಹೋಗುತ್ತಲೂ ಇರುತ್ತವೆ ಈ ಪರ್ವತದಿಂದ ಮುಂದೆ ಜಲಧಾರವೆಂಬ ದ್ವಿತೀಯವಾದ ಮಹಾಗಿರಿಯು ಇಂದ್ರನು ಈ ಜಲಾಧಾರ ಪರ್ವ ಜಲಧಾರ ಪರ್ವತದಿಂದ ಶ್ರೇಷ್ಠವಾದ ಜಲವನ್ನು ಸರ್ವಕಾಲದಲ್ಲಿಯೂ ಸಂಗ್ರಹಿಸುವನು ವರ್ಷಾಕಾಲದಲ್ಲಿ ಪ್ರಜೆಗಳಿಗೆ ಈ ಜಲವು ವೃಷ್ಟಿರು ವೃಷ್ಟಿರೂಪವಾಗಿ ಪರಿಣಮಿಸುವುದು ಅದರ ಉತ್ತರ ದಿಗ್ಭಾಗದಲ್ಲಿ ರೈವತಕವೆಂಬ ಪರ್ವತವಿರುವುದು ಆ ಪರ್ವತದ ಊರ್ಧ್ವಭಾಗದಲ್ಲಿ ವಿಧಿಯ ಸೃಷ್ಟಿ ನಿಯಮವನ್ನು ಅನುಸರಿಸಿ ರೇವತಿ ನಕ್ಷತ್ರವು ಸ್ಥಿತಿಯನ್ನು ಹೊಂದಿರುವುದು ಅದನ್ನು ದಾಟಿ ಮುಂದುಗಡೆಯಲ್ಲಿ ಮಹತ್ತಾದ ಶ್ಯಾಮವೆಂಬ ಪರ್ವತವಿರುವುದು ಆ ಪರ್ವತದ ಅವಲಂಬನದಿಂದ ಪೂರ್ವದಲ್ಲಿ ಅಲ್ಲಿದ್ದ ಪ್ರಜೆಗಳು ಶ್ಯಾಮವರ್ಣವನ್ನು ಹೊಂದಿದರು ಆ ಶ್ಯಾಮ ಪರ್ವತದ ಮುಂದೆ ರಜತಮಯವಾದ ಅತ್ಯುನ್ನತ ಪರ್ವತವು ಅದನ್ನು ಮೀರಿ ಶಿಲಾಮಯ ದುರ್ಗದಂತಿರುವ ಅಂಬಿಕೇಯವೆಂಬ ಮಹಾಗಿರಿಯು ಇರುವುದಾಗಿ ಪ್ರಾಜ್ಞರಿಂದ ಹೇಳಲ್ಪಟ್ಟಿದೆ ಆ ಅಂಬಿಕೆಯ ಪರ್ವತದ ಅಪರ ಭಾಗದಲ್ಲಿ ರಮಣೀಯವೂ ಸಮಸ್ತ ಔಷಧಿಗಳಿಂದ ಪರಿಪೂರ್ಣವೂ ಆದ ಕೇಸರಿ ಎಂಬ ಪರ್ವತವು ಪ್ರತಿಷ್ಠಿತವಾಗಿರುವುದು ಈ ಪರ್ವತದಿಂದ ಕೇಸರಗಳಿಂದ ಕೂಡಿದ ಪ್ರಜಾಪತಿಯ ಅವತಾರ ರೂಪವಾದ ವಾಯುವು ಬೀಸುತ್ತಿದೆ ಹೀಗೆ ಏಳು ಪರ್ವತಗಳು ಪ್ರಸಿದ್ಧವಾಗಿವೆ ಇವುಗಳಲ್ಲಿ ಒಂದೊಂದು ಪರ್ವತವು ಒಂದೊಂದು ವರ್ಷ ವಿಭಾಗಕ್ಕೆ ಕಾರಣವಾಗಿವೆ ಮೊದಲನೆಯದ ಮೊದಲನೆಯ ಉದಯ ಪರ್ವತಕ್ಕೆ ಸಂಬಂಧಿಸಿರುವ ವರ್ಷವು ಜಲದವೆಂದು ಪ್ರಸಿದ್ಧವಾಗಿರುವುದು ಜಲಧಾರವೆಂಬ ದ್ವಿತೀಯ ಪರ್ವತವನ್ನು ಸಂಬಂಧಿಸಿರುವುದು ಸುಕುಮಾರವೆಂಬ ವರ್ಷವು ಹಾಗೆಯೇ ಕೌಮಾರ ವರ್ಷವು ರೈವತ ಪರ್ವತವನ್ನು ಮಣೀಮಕ ವರ್ಷವು ಶ್ಯಾಮ ಪರ್ವತವನ್ನು ಶುಭಕರವಾದ ಕುಸುಮೋತ್ತರವೆಂಬ ಪರ್ವತವು ಪರ್ವತವನ್ನು ಮೋದಾಕವೆಂಬ ವರ್ಷವು ಅಂಬಿಕೆಯ ಪರ್ವತವನ್ನು ಮಹಾದ್ರುಮವೆಂಬ ವರ್ಷವು ಕೇಸರ ಪರ್ವತವನ್ನು ಸಂಧಿಸಿರುವುದೆಂದು ತಿಳಿಯಬೇಕು ಈ ದ್ವೀಪದ ಹರಸ್ವ ದೀರ್ಘ ಮುಂತಾದ ಸಮಸ್ತ ಪರಿಮಾಣಗಳು ಕ್ರೌಂಚ ದ್ವೀಪದ ಪರಿಮಾಣಕ್ಕೆ ತುಲ್ಯವಾಗಿರುವವು ಶಾಖದ್ವೀಪಕ್ಕೆ ಅತಿಶಯವಾದ ಉನ್ನತಿಯುಳ್ಳ ಶಾಖವೆಂಬ ಹೆಸರಿನ ಮಹಾವೃಕ್ಷವು ಧ್ವಜದಂತೆ ಮೆರೆಯುವುದು ಇಲ್ಲಿಯ ಜ ಅಲ್ಲಿಯ ಜನಸಂಘಕ್ಕೆ ಆ ವೃಕ್ಷವು ಬಹುಪೂಜ್ಯವಾಗಿರುವುದು ಆ ವೃಕ್ ವರ್ಷಗಳಲ್ಲಿ ಪವಿತ್ರರು ಮತ್ತು ಚಾತುರ್ವರ್ಣ್ಯಕ್ಕೆ ಸಂಬಂಧಿಸಿರುವ ವರ್ಣ ಆಶ್ರಮ ಧರ್ಮಗಳ ಅನುಷ್ಠಾನವಂತೂ ಆದ ಪ್ರಜ್ ಅನುಷ್ಠಾನವನ್ನು ಮಾಡುವಂತಹ ಪ್ರಜೆಗಳು ವಾಸಿಸುವ ಪವಿತ್ರ ದೇಶಗಳು ಇರುವವು ಹಾಗೆ ಸಪ್ತ ಗಂಗೆ ಎಂದೆನಿಸುವ ಪವಿತ್ರವಾದ ಏಳು ನದಿಗಳು ಇರುವವು ಆ ನದಿಗಳು ಸುಕುಮಾರಿ ಕುಮಾರಿ ನಳಿನಿ ವೇಣುಕಾ ಇಕ್ಷು ವೇಣುಕಾ ಗಭಸ್ತಿ ಎಂದು ಪವಿತ್ರ ನಾಮಾಂಕಿತಗಳಾಗಿವೆ ಇದಲ್ಲದೆ ಇಂದ್ರನು ವೃಷ್ಟಿ ಪ್ರಧಾನಕ್ಕೆ ಅವಶ್ಯವಾಗಿ ಸಂಗ್ರಹಿಸಬೇಕಾದುದು ಪವಿತ್ರವೋ ಶೀತಲವೋ ಮಂಗಲಪ್ರದವೋ ಆದ ಜಲಗಳಿಗೆ ದೊಡ್ಡ ಜಲಾಶಯಗಳಂತಿರುವ ಸಾವಿರಾರು ನದಿಗಳು ಅಲ್ಲಿ ಹರಿಯುತ್ತಿವೆ ಎಂದು ಹೇಳಲ್ಪಟ್ಟಿವೆ ಈ ಎಲ್ಲ ನದಿಗಳ ಪ್ರತ್ಯೇಕ ನಾಮಗಳನ್ನು ಅವುಗಳ ಪರಿಮಾಣವನ್ನು ಸರಿಯಾಗಿ ಎಣಿಸಿ ವರ್ಣಿಸಲು ಶಕ್ಯವಲ್ಲ ಆದರೆ ಎಲ್ಲವೂ ಪವಿ ಉತ್ತಮವಾದ ಪವಿತ್ರ ನದಿಗಳಾಗಿವೆ ಆ ವರ್ಷಗಳ ದೇಶಗಳಲ್ಲಿ ವಾಸಿಸುವ ಸಕಲ ಪ್ರಜೆಗಳು ಸಕಲ ಸರ್ವಕಾಲದಲ್ಲಿಯೂ ಹರ್ಷದಿಂದ ಕೂಡಿದವರಾಗಿ ಆ ನದಿಗಳ ಜಲವನ್ನು ಪಾನ ಮಾಡುವರು ಶಾಂಶಪಾಯಿನಿಯೇ ಅಂದರೆ ಇದು ಮುನಿಯನ್ನು ಕುರಿತು ಹೇಳುತ್ತಿರುವುದು ಸೂತ ಮುನಿಗಳು ಹೇಳುತ್ತಿರುವರು ಚಕ್ರಾಕಾರವಾಗಿರುವ ಈ ಶಾಖದ್ವೀಪವು ಅತ್ಯಂತ ವಿಸ್ತೀರ್ಣವಾಗಿರುವುದು ಈ ದ್ವೀಪವು ಸಾವಿರಾರು ನದಿಗಳ ಜಲದಿಂದ ಮುಚ್ಚಿಹೋಗಿದುದಾಗಿಯೂ ಮತ್ತು ಸಮಸ್ತ ಗೈರಿಕಾದಿ ಧಾತುಗಳಿಂದಲೂ ಅಮೂಲ್ಯವಾದ ಹವಳಗಳಿಂದಲೂ ರಮಣೀಯವಾಗಿಯೂ ಮೇಘಗಳಂತೆ ನೀಲವರ್ಣ ಶೋಭಿತವಾಗಿಯೂ ಇರುವುದು ಮತ್ತು ವಿವಿಧವೋ ವಿಶಾಲವೋ ಆದ ಅನೇಕ ನಗರಗಳಿಂದಲೂ ದೇಶಗಳಿಂದಲೂ ಫಲಪುಷ್ಪಾದಿ ಸಮೃದ್ಧಿಯಿಂದ ಅಲಂಕೃತವಾದ ನಾನಾ ವಿಧ ವೃಕ್ಷಗಳಿಂದಲೂ ಪರಿಪೂರ್ಣವಾಗಿರುವುದಲ್ಲದೆ ಸುತ್ತಲೂ ಧನಧಾನ್ಯಗಳಿಂದ ತುಂಬಿ ಪ್ರಕಾಶಿಸುವುದು ಈ ಶಾಖದ್ವೀಪವು ತನ್ನ ವಿಸ್ತಾರಕ್ಕೆ ತುಲ್ಯವಾದ ವಿಸ್ತಾರ ಪರಿಮಾಣದಿಂದ ಸುತ್ತಲೂ ವ್ಯಾಪಿಕೊಂಡಂತಿರುವ ಕ್ಷೀ ವ್ಯಾಪಿಸಿಕೊಂಡಿರುವ ಕ್ಷೀರ ಸಮುದ್ರದಿಂದ ಮಂಡಲಾಕಾರವಾಗಿ ಸುತ್ತಲ್ಪಟ್ಟಿರುವುದು ಇಂತಹ ದ್ವೀಪವಾದ ಪವಿತ್ ದ್ವೀಪದಲ್ಲಿ ಪವಿತ್ರವಾದ ನಾನಾ ದೇಶಗಳು ಪರ್ವತಗಳು ಮಂಗಳಕರವಾದ ನದಿಗಳು ಇರುವುದಲ್ಲದೆ ವರ್ಣಾಶ್ರಮ ಧರ್ಮವನ್ನು ಆಚರಿಸುವ ಆಸ್ತಿಕ ಜನರಿಂದ ತುಂಬಿದ ಸಪ್ತ ದೇಶಗಳು ಇವೆ ಎಂದು ವಿದ್ವಾಂಸರು ಹೇಳಿರುವರು ಪ್ರಜೆಗಳು ಆಚರಿಸುವ ವರ್ಣಾಶ್ರಮ ಧರ್ಮಗಳಿಗೆ ಸಾಂಕರ್ಯವೂ ಲೇಷವಾದರೂ ಇರಲಿಲ್ಲ ಧರ್ಮವನ್ನು ಲೋಪವಿಲ್ಲದೆ ಜಾಗರೂಕತೆಯಿಂದ ಅನುಷ್ಠಾನ ಮಾಡುತ್ತಿದ್ದುದರಿಂದ ಪ್ರಜೆಗಳು ಅವಿಚ್ಛಿನ್ನವಾದ ಸೌಖ್ಯ ಪರಂಪರೆಯನ್ನು ಅನುಭವಿಸುತ್ತಿದ್ದರು ಅತಿಯಾದ ಆಸೆ ವಂಚನೆ ಮುಂತಾದ ದೋಷವಾಗಲಿ ಈರ್ಷ್ಯಾ ಅಸೂಯ ಮುಂತಾದ ದೋಷವಾಗಲಿ ಈ ಪ್ರಜೆಗಳಲ್ಲಿ ಅವಕಾಶ ಹೊಂದಿರಲಿಲ್ಲ ಕರ್ಮಕ್ಕೆ ಬದಲಾವಣೆ ಇಲ್ಲದುದರಿಂದ ಅವರ ಜೀವನ ಕ್ರಮದಲ್ಲಿ ಯಾವ ಬದಲಾವಣೆಯೂ ಇಲ್ಲದೆ ಕಾಲಾಧೀನವಾಗಿ ಸ್ವಭಾವ ಸಿದ್ಧವಾದ ಕ್ರಮವು ನಡೆಯುತ್ತಲಿದ್ದಿತು ಆ ಪ್ರಜೆಗಳಿಗೆ ಒಬ್ಬ ಪ್ರಭುವು ನಿಯಾಮಕನಾಗಿದ್ದು ಅವರಿಂದ ಪೊಗದಿಯನ್ನು ಅಂದರೆ ಟ್ಯಾಕ್ಸ್ ಕಂದಾಯವನ್ನು ತೆಗೆದುಕೊಳ್ಳುವುದು ಅಪರಾಧಿಗಳನ್ನು ಕಂಡುಹಿಡಿಯುವುದು ಅವರಿಗೆ ಶಿಕ್ಷೆ ವಿಧಿಸುವುದು ಇತ್ಯಾದಿ ರಾಜ್ಯಾಂಗ ಕ್ರಮವು ಯಾವುದೂ ಇಲ್ಲದೆ ಅಲ್ಲಿರುವ ಪ್ರಜೆಗಳು ಧರ್ಮಜ್ಞರಾಗಿ ಸ್ವಧರ್ಮಾಚರಣೆಯಿಂದ ಪರಸ್ಪರವಾಗಿ ರಕ್ಷಿಸುತ್ತಲಿರುವರು ಶಾಖದ್ವೀಪದ ವಿಷಯವಾಗಿ ಇಷ್ಟು ಮಾತ್ರ ಮಹತ್ವವನ್ನು ಪ್ರಶಂಸೆ ಮಾಡುವುದು ಸಾಧ್ಯವು ಆದರೆ ಅಲ್ಲಿ ವಾಸ ಮಾಡುವವರ ವಿಷಯದಲ್ಲಿ ತಿಳಿಯಬೇಕಾದುದು ಇಷ್ಟು ಮಾತ್ರವೇ ಇರುವುದು ಇನ್ನು ಮುಂದೆ ಸಪ್ತಮವಾದ ಪುಷ್ಕರ ದ್ವೀಪದ ಅದ್ಭುತ ವಿಷಯಗಳನ್ನು ಪ್ರತಿಪಾದಿಸುವೆನು ಕೇಳಿರಿ ಪುಷ್ಕರ ದ್ವೀಪವು ಬಹಿರ್ವಲಯ ಪ್ರದೇಶದಲ್ಲಿ ಕ್ಷೀರೋದಧಿಯನ್ನು ವ್ಯಾಪಿಸಿಕೊಂಡಿರುವುದು ಅಂದರೆ ಕ್ಷೀರೋದಧಿಯ ಸುತ್ತಲೂ ಸಹ ಈ ಪುಷ್ಕರ ದ್ವೀಪವು ಇರುವುದು ಶಾಕ್ ಶಾಖದ್ವೀಪಕ್ಕೆ ವರ್ಣಿಸಿರುವ ವಿಸ್ತಾರಕ್ಕಿಂತ ಈ ಪುಷ್ಕರ ದ್ವೀಪವು ದ್ವಿಗುಣವಾದ ವಿಸ್ತಾರವನ್ನು ಹೊಂದಿ ವ್ಯಾಪಿಸಿಕೊಂಡಿದೆ ಇಂತಹ ಪುಷ್ಕರ ದ್ವೀಪದಲ್ಲಿ ಮಹಾಶಿಲೆಗಳಿಂದ ಕೂಡಿ ರಮಣೀಯವಾದ ಒಂದು ಮ ಒಂದು ಪರ್ವತವು ಇರುವುದು ಆ ಪರ್ವತವು ರತ್ನಮಯವಾದ ವಿಚಿತ್ರವರ್ಣದ ಶಿಖರಗಳಿಂದಲೂ ಶಿಲಗಳ ಗುಂಪಿನಿಂದಲೂ ಪೂರ್ಣವಾಗಿದೆ ಈ ದ್ವೀಪದ ಪೂರ್ವಾರ್ಧದಲ್ಲಿ ಒಂದು ದೊಡ್ಡ ವಿಚಿತ್ರವಾದ ತಪ್ಪಲು ಇರುವುದು ಆ ಚಿತ್ರಸಾನುವು ಇಪ್ಪತ್ತೈದು ಸಹಸ್ರ ಯೋಜನ ಪರಿಮಾಣದ ಮಂಡಲಾಕಾರದ ವಿಸ್ತೀ ವಿಸ್ತಾರವುಳ್ಳದ್ದಾಗಿಯೂ ಭೂಮಿಯ ಮಟ್ಟದಿಂದ ಮೇಲುಭಾಗದಲ್ಲಿ ನಾಲ್ಕು ಯೋಜನ ಪರಿಮಾಣ ಉನ್ನತಿಯನ್ನು ಹೊಂದಿರುವುದಾಗಿಯೂ ಇರುತ್ತದೆ ಚಿತ್ರಸಾನುಗಳಿಂದ ಕೂಡಿದ ಶ್ರೇಷ್ಠವಾದ ಮಾನಸವೆಂಬ ಪರ್ವತವು ದ್ವೀಪದ ಅರ್ಧವನ್ನು ಸುತ್ತಲೂ ವ್ಯಾಪಿಸಿಕೊಂಡಿರುವುದು ಈ ಸಮುದ್ರದ ಉತ್ತರ ತೀರಭೂಮಿಯಲ್ಲಿ ಇರುವುದು ಇದು ಸಮುದ್ರದ ತೀರಭೂಮಿಯಲ್ಲಿ ಇರುವುದರಿಂದ ಸಮುದ್ರದಿಂದ ಹುಟ್ಟುತ್ತಲಿರುವ ಬಾಲಚಂದ್ರನಂತೆ ತೋರುವುದು ಈ ಪರ್ವತವು ತನ್ನ ಊರ್ಧ್ವಭಾಗದಲ್ಲಿ ಐವತ್ತು ಸಾವಿರ ಯೋಜನದ ಔನ್ನತ್ಯ ಪರಿಮಾಣವನ್ನು ಅದರಷ್ಟೇ ವಿಸ್ತಾರವನ್ನು ಕೂಡ ಹೊಂದಿ ವರ್ತುಲಾಕಾರವಾಗಿ ಪ್ರತಿಷ್ಠಿತವಾಗಿರುವುದು ಆ ಮಾನಸವೆಂಬ ಪರ್ವತವು ದ್ವೀಪದ ಪಶ್ಚಿಮ ಭಾಗವನ್ನು ವ್ಯಾಪಿಸಿರುವುದು ಹೀಗೆ ಈ ಪರ್ವತದ ಪರಿಪೂರ್ಣವಾದ ಮತ್ತು ಮಹಾಸಾರವತ್ತಾದ ಒಂದು ಸನ್ನಿವೇಶವು ಎರಡಾಗಿ ವಿಂಗಡಿಸಲ್ಪಟ್ಟಿರುವುದು ಈ ಪುಷ್ಕರ ದ್ವೀಪವು ತನ್ನ ವಿಸ್ತಾರ ತುಲ್ಯವಾದ ವಿಸ್ತಾರ ಪರಿಮಾಣವುಳ್ಳ ಸ್ವಾದೂದಕ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿರುವುದು ಆ ದ್ವೀಪದಲ್ಲಿ ಮಾನಸವೆಂಬ ಪರ್ವತದ ವಲಯ ಭೂಮಿಗಳಲ್ಲಿ ಎರಡು ಪಾರ್ಶ್ವಗಳಲ್ಲಿಯೂ ಪವಿತ್ರವೂ ಭವ್ಯವೂ ಆದ ಎರಡು ಮುಖ್ಯ ದೇಶಗಳು ಇರುತ್ತವೆ ಅವುಗಳಲ್ಲಿ ಮಾನಸ ಪರ್ವತದ ಬಾಹ್ಯ ವಲಯದಲ್ಲಿ ಮಹಾವೀತವೆಂಬುದು ಒಂದು ವರ್ಷವು ಹಾಗೆ ಆ ಪರ್ವತದ ಅಂತರ ಪ್ರದೇಶದಲ್ಲಿ ಅಂದರೆ ಒಳಗಿನ ಪ್ರದೇಶದಲ್ಲಿದ್ದಲ್ಲಿ ಧಾತಕಿ ಖಂಡವೆಂಬುದು ಮತ್ತೊಂದು ವರ್ಷವು ಹೀಗೆ ಎರಡು ದೇಶಗಳು ಅಲ್ಲಿ ಪ್ರಸಿದ್ಧವಾದವು ಆ ದೇಶವಾಸಿಗಳಾದ ಮಾನವರು ನಿರೋಗರಾಗಿ ಅತಿಶಯವಾದ ಸೌಖ್ಯವನ್ನು ಅನುಭವಿಸುತ್ತಾ ಮಾನಸ ಸಿದ್ಧಿಯಿಂದ ಕೂಡಿ ಹತ್ತು ಸಾವಿರ ವರ್ಷಗಳ ಕಾಲ ದೀರ್ಘಾಯುಷ್ಯವನ್ನು ಹೊಂದಿರುವರು ಆ ಮಾನವರ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಇರುವ ರೂಪ ಆಯುಷ್ಯಗಳು ತುಲ್ಯವಾಗಿವೆ ಆದುದರಿಂದ ರೂಪ ಶೀಲ ಮುಂತಾದ ಯಾವ ಗುಣಗಳಿಂದಲೂ ಆ ಪ್ರಜೆಗಳಲ್ಲಿ ಅಧಮ ಉತ್ತಮರೆಂಬ ತಾರತಮ್ಯಕ್ಕೆ ಅವಕಾಶವಿಲ್ಲದೆ ಅವರೆಲ್ಲರೂ ತುಲ್ಯರಾಗಿದ್ದಾರೆ ಎಂದರೆ ಸಂತುಲನವನ್ನು ಒಂದೇ ರೀತಿಯಾಗಿ ಇರುವರು ಅಲ್ಲಿ ಅಪರಾಧಿ ಶಿಕ್ಷಕ ಈರ್ಷ್ಯ ಅಸೂಯ ಭಯ ನಿಗ್ರಹ ಶಿಕ್ಷ ಲೋಭ ದರೋಡೆ ಮುಂತಾದ ಹೇಯ ದೋಷಗಳು ಒಂದಾದರೂ ಇರಲಿಲ್ಲ ಹಾಗೆ ಸತ್ಯ ಅನೃತ ಧರ್ಮ ಅಧರ್ಮ ಮುಂತಾದ ಕರ್ತವ್ಯ ಅಥವಾ ಪರಿತ್ಯಾಜ್ಯಗಳಾದ ನಿಯಮಬದ್ಧವಾದ ಕರ್ಮಗಳು ಮತ್ತು ವರ್ಣ ಆಶ್ರಮ ಜೀವನೋದ್ಯೋಗ ಪಶುಪಾಲನ ವೈಶ್ಯವೃತ್ತಿ ಮುಂತಾದವುಗಳು ಯಾವುದೊಂದು ಕೂಡ ಕರ್ತವ್ಯ ಕರ್ಮವು ಅಂದರೆ ಆ ಅವರು ಮಾಡಲೇಬೇಕಾದಂತಹ ಕೆಲಸಗಳು ಇರಲಿಲ್ಲ ವೇದಾಧ್ಯಯನ ದಂಡನೀತಿ ಸೇವಾವೃತ್ತಿ ಶಿಲ್ಪಕರ್ಮ ಮುಂತಾದ ಶ್ರಮಸಾಧ್ಯವಾದ ಕರ್ಮಗಳು ಈ ಪುಷ್ಕರ ದ್ವೀಪದ ಎರಡು ವರ್ಷಗಳಲ್ಲಿಯೂ ಕರ್ತವ್ಯಗಳಾಗಿರುವುದಿಲ್ಲ ಅಲ್ಲಿ ವೃಷ್ಟಿ ಶೀತ ಉಷ್ಣವೆಂಬ ವಿಭಕ್ತವಾದ ವಸ್ತು ಯಾವುದೂ ಇಲ್ಲ ಅಲ್ಲಿ ಜಲಾಶಯಗಳು ಇಲ್ಲದ್ದರಿಂದ ಪರ್ವತದ ಝರಿಗಳಿಂದ ಹರಿಯುವ ಮತ್ತು ಭೂಮಿಯ ಉದ್ಗಮದಿಂದ ಹುಟ್ಟಿದ ಜಲವು ಉಪಯೋಗಾರ್ಹವಾಗಿದೆ ಉತ್ತರ ಕುರು ಎಂದು ಪ್ರಸಿದ್ಧವಾದ ಪ್ರದೇಶಗಳಿಗೆ ಈ ಭೂಮಿಯು ಆಧಾರವಾದುದು ಇಲ್ಲಿ ವಾಸಿಸುವ ಜನರು ತುಲ್ಯವಾದ ಆಯು ಪರಿಮಾಣವುಳ್ಳವರಾಗಿರುವರು ಮತ್ತು ಸರ್ವ ಋತುಗಳ ಸೌಖ್ಯವನ್ನು ಸರ್ವಕಾಲದಲ್ಲಿಯೂ ಅನುಭವಿಸುತ್ತಾ ಮುಪ್ಪು ಸಾವುಗಳ ಪೀಡೆಯಿಲ್ಲದೆ ಇರುವರು ಈ ರೀತಿಯಾಗಿ ಪುಷ್ಕರ ದ್ವೀಪಕ್ಕೆ ಸೇರಿದ ಧಾತಕಿ ಖಂಡ ಮತ್ತು ಮಹಾವೀತವೆಂಬ ಎರಡು ವರ್ಷಗಳ ಸಂಪೂರ್ಣ ಸನ್ನಿವೇಶವನ್ನು ಅನುಪೂರ್ವಿಕ್ರಮದಿಂದ ಹೇಳಿರುವೆನು ಸುತ್ತಳತೆ ಮತ್ತು ವಿಸ್ತಾರಗಳಿಂದ ಪುಷ್ಕರ ದ್ವೀಪಕ್ಕೆ ತುಲ್ಯವಾದ ಸ್ವಾದು ಕೂಡಿದ ಸಮುದ್ರವು ಈ ಪುಷ್ಕರ ದ್ವೀಪವನ್ನು ಸುತ್ತಲೂ ಆವರಿಸಿಕೊಂಡಿರುವುದು ಈ ರೀತಿಯಾಗಿ ಸಪ್ತ ದ್ವೀಪಗಳು ಕ್ರಮವಾಗಿ ಸಪ್ತ ಸಮುದ್ರಗಳಿಂದ ಸುತ್ತುವರಿಯಲ್ಪಟ್ಟಿರುವವು ಒಂದು ದ್ವೀಪವು ಕಳೆದ ಕೂಡಲೇ ಇರುವ ಸಮುದ್ರವು ಆ ದ್ವೀಪಕ್ಕೆ ತುಲ್ಯವಾದಂತಹ ಪರಿಮಾಣವನ್ನು ಹೊಂದಿರುವುದು ಅಂದರೆ ಅದಕ್ಕೆ ಸಮನಾದಂತಹ ಪರಿಮಾಣವನ್ನು ಹೊಂದಿರುವುದು ಈ ರೀತಿಯಾಗಿ ದ್ವೀಪ ಮತ್ತು ಅದರ ಸುತ್ತಲೂ ಇರುವ ಸಮುದ್ರ ಇವೆರಡೂ ಮುಂದೆ ಮುಂದೆ ದ್ವಿಗುಣಿತವಾಗಿ ಸಪ್ತ ದ್ವೀಪಗಳು ಸಪ್ತ ಸಮುದ್ರಗಳು ಒಂದಕ್ಕಿಂತ ಮತ್ತೊಂದು ದ್ವಿಗುಣಿತವಾಗಿ ಅಭಿವೃದ್ಧಿಯ ವೃದ್ಧಿಯನ್ನು ಹೊಂದಿರುವುದು ಜಲರಾಶಿಯು ಉಕ್ಕಿ ಬರುವ ನಿಮಿತ್ತದಿಂದ ಸಮುದ್ರೇಕ ಅಂದರೆ ಉಕ್ ಸಮುದ್ರದ ಉದ್ರೇಕ ಉಕ್ಕಿ ಬರುವುದು ಎಂಬ ಅರ್ಥಗರ್ಭಿತವಾಗಿ ಸಮುದ್ರಕ್ಕೆ ಈ ಸಮುದ್ರವೆಂಬಂತಹ ಹೆಸರು ಬಂದಿರುವುದು ಹಾಗೆಯೇ ಜರಾಯುಜ ಮುಂತಾದ ನಾಲ್ಕು ವಿಧವಾದ ಪ್ರಜೆಗಳು ವಾಸಪ್ರವೇಶಗಳನ್ನು ಮಾಡುತ್ತಾ ಇರುವುದರಿಂದ ಅವರ ವಾಸಪ್ರವೇಶಗಳಿಗೆ ಆಧಾರವಾದ ದೇಶವನ್ನು ಆ ಕ್ರಿಯೆಯನ್ನು ಬೋಧಿಸುವ ವಿಶ್ ಅಥವಾ ವಸ್ ಧಾತುವಿನಿಂದ ರೂಪ ಹೊಂದಿರುವ ವರ್ಷದ್ವೀಪದಿಂದ ಕರೆಯುವರು ಇದು ಪ್ರಜೆಗಳ ಸುಖ ಸಾಧನವಾಗಿರುವುದು ಮತ್ತು ವೃಷ ಎಂಬುದು ರತಿಸೌಖ್ಯವೆಂಬ ಅರ್ಥದಲ್ಲಿ ಒಂದು ಧಾತುವು ಇರುವುದು ವೃಷ ಎಂಬ ಎಂದು ಶಕ್ತಿಯನ್ನು ಕೂಡಿ ಹಾಕುವುದು ಎಂಬ ಅರ್ಥದಲ್ಲಿ ಮತ್ತೊಂದು ಧಾತುವು ಇರುವುದು ಈ ಧಾತುಗಳಿಂದ ರೂಪ ಹೊಂದಿದ ವರ್ಷ ಎಂಬ ನಾಮವು ಆ ದೇಶಗಳಿಗೆ ರತಿಸೌಖ್ಯವನ್ನು ಅನುಭವಿಸುವ ಶಕ್ತಿ ಪ್ರದಾನ ಮಾಡುವ ಒಂದು ವಿಶೇಷ ಮಹಿಮೆಯನ್ನು ಸೂಚಿಸುವುದು ಶುಕ್ಲ ಪಕ್ಷದಲ್ಲಿ ಚಂದ್ರನು ವೃದ್ಧಿಯಾದ ಹಾಗೆ ಸಮುದ್ರವು ತುಂಬಿಕೊಂಡು ಉಕ್ಕಿರುವುದು ಕೃಷ್ಣ ಪಕ್ಷದಲ್ಲಿ ಚಂದ್ರನು ಕ್ಷಯಿಸುವುದನ್ನು ಅಸ್ತಮಯ ಹೊಂದುವುದನ್ನು ಅನುಸರಿಸಿ ಸಮುದ್ರವು ಇಳಿಮುಖವಾಗುವುದು ಚಂದ್ರನ ವೃದ್ಧಿಯಿಂದ ತುಂಬಿ ಒಕ್ಕುತ್ತಲಿರುವ ಸಮುದ್ರವು ತನ್ನಿಂದಲೇ ತಾನು ಅಭಿವೃದ್ಧಿಯನ್ನು ಹೊಂದುವುದು ಹಾಗೆ ಕ್ಷಯಿಸುತ್ತಿರುವಾಗ ತನ್ನಲ್ಲಿಯೇ ತಾನು ಸಂಕೋಚವನ್ನು ಹೊಂದುವುದು ಸಮುದ್ರದ ವೃದ್ಧಿಯಲ್ಲಿ ಬೇರೊಂದರ ಜಲರಾಶಿಯು ಇಲ್ಲಿ ಬಂದು ಸೇರುವುದಾಗಲಿ ಕ್ಷಯದಲ್ಲಿ ತನ್ನ ಜಲವು ಬೇರೊಂದು ಕಡೆಗೆ ಹೋಗುವುದಾಗಲೀ ಇರುವುದಿಲ್ಲ ಒಲೆಯ ಮೇಲೆ ಇರಿಸಿದ ಕ್ಷೀರಾದಿ ಪದಾರ್ಥವು ಅಗ್ನಿಯ ತಾಪದಿಂದ ಹೇಗೆ ಮೇಲಕ್ಕೆ ಉಕ್ಕಿ ಬರುವುದೋ ಹಾಗೆಯೇ ಸಮುದ್ರದಲ್ಲಿರುವ ಜಲರಾಶಿಯು ಉಕ್ಕಿ ಬರುವುದು ಶುಕ್ಲ ಕೃಷ್ಣ ಪಕ್ಷಗಳಲ್ಲಿ ಚಂದ್ರನಿಗೆ ಸಂಭವಿಸಿದ ಉದಯ ಅಸ್ತಮಯಗಳಿಂದ ಸಮುದ್ರದ ಜಲರಾಶಿಯು ನ್ಯೂನವೂ ಅಧಿಕವೂ ಆಗದಂತೆ ಏರಿಳಿತಗಳನ್ನು ಹೊಂದುವುದು ಹೀಗೆ ಚಂದ್ರನ ವೃದ್ಧಿ ಕ್ಷಯಗಳಿಂದ ಸಮುದ್ರಕ್ಕೆ ಸಂಭವಿಸಿದ ಸಂಭವಿಸುವ ಕ್ಷಯಗಳು ಐದು ನೂರ ಹತ್ತು ಅಂಗುಲ ಪರಿಮಾಣದಿಂದ ಪರಿಮಿತಗಳಾಗಿವೆ ಸಮುದ್ರದ ಜಲಗಳಿಗೆ ಪೂರ್ಣಿಮಾ ಅಮಾವಾಸ್ಯ ರೂಪವಾದ ಪರ್ವಕಾಲದಲ್ಲಿ ವೃದ್ಧಿ ಮತ್ತು ಕ್ಷಯಗಳು ನಮಗೆ ಗೋಚರವಾಗುತ್ತದೆ ಸಮುದ್ರದಿಂದ ಆವೃತವಾದ ನಡುಭೂಮಿಯನ್ನು ದ್ವಿ ಅಂದರೆ ಎರಡು ಭಾಗದಲ್ಲಿ ಅಂದರೆ ಅದರ ಆ ಪ್ರದೇಶದ ಎರಡೂ ಭಾಗದಲ್ಲಿ ಆಪ್ ಎಂದರೆ ನೀರಿನಿಂದ ಕೂಡಿದ್ದು ಅಂದರೆ ನಡುವಿನ ಭೂಮಿಯ ಎರಡೂ ಭಾಗದಲ್ಲಿ ದ್ವಿ ಆಪ್ ಅಂದರೆ ಎರಡೂ ಭಾಗದಲ್ಲಿ ನೀರಿನಿಂದ ಕೂಡಿರುವುದು ಎಂಬ ಅರ್ಥದಲ್ಲಿ ದ್ವೀಪ ಎಂಬ ಅರ್ಥವನ್ನು ದ್ವೀಪ ಎಂಬ ಶಬ್ದದಿಂದ ಅದನ್ನು ಕರೆಯುವರು ಜಲನಾಶಿಗೆ ಮುಖ್ಯವಾದ ಆಧಾರವಾದ್ದರಿಂದ ಉದ ಅಂದರೆ ನೀರಿಗೆ ಧಿ ಆಧಾರ ಉದ ಪ್ಲಸ್ ಧಿ ಎಂಬ ಅರ್ಥವನ್ನು ಕೊಡುವ ಉದ ಧೀ ಶಬ್ದದಿಂದ ಸಮುದ್ರವನ್ನು ಕರೆಯುತ್ತಾರೆ ಪರ್ವಗಳಿಂದ ರಹಿತವಾದಂಥ ರಹಿತಗಳಾಗಿದ್ದ ಗಿರಿಗಳನ್ನು ಅನಂತರದಲ್ಲಿ ಹುಟ್ಟಿದ ಪರ್ವಗಳಿಂದಾಗಿ ಪರ್ವತವೆಂದು ಕರೆದರು ಪ್ಲಕ್ಷ ದ್ವೀಪದಲ್ಲಿ ಗೋಮೇಧವೆಂಬ ಪರ್ವತವು ಪ್ರಧಾನವಾದುದರಿಂದ ಆ ಪರ್ವತದ ಹೆಸರಿನಿಂದಲೂ ದ್ವೀಪವು ಪ್ರಸಿದ್ಧಿ ಹೊಂದಿದೆ ಶಾಲ್ಮಲ ದ್ವೀಪದಲ್ಲಿ ಶಾಲ್ಮಲೀ ವೃಕ್ಷವು ಎಂಬ ವೃಕ್ಷವು ನಿಯತವಂತವಾದ ಜ ಧಾರ್ಮಿಕ ಜನರಿಂದ ಪೂಜಿಸಲ್ಪಡುತ್ತಿದೆ ಕುಶದ್ವೀಪದಲ್ಲಿ ದರ್ಭಗಳ ಸಂತ ಸಂಹತಿಯು ಪ್ರಧಾನವಾಗಿರುವುದರಿಂದ ಆ ದ್ವೀಪವು ಆ ಹೆಸರನ್ನು ಹೊಂದಿರುವುದು ಅಂದರೆ ಕುಶ ಎಂದರೆ ಇಲ್ಲಿ ದರ್ಬೆ ಎಂದು ಸಹ ಹೆಸರು ಕ್ರೌಂಚ ದ್ವೀಪದಲ್ಲಿ ಕ್ರೌಂಚವೆಂಬ ಪರ್ವತವು ಆ ದ್ವೀಪದ ನಡುವೆ ದೇಶಗಳ ನಡುವೆ ಇರುವುದು ಶಾಖದ್ವೀಪದಲ್ಲಿ ಶಾಖವೆಂಬ ವೃಕ್ಷವು ತನ್ನ ಹೆಸರಿನಿಂದ ದ್ವೀಪಕ್ಕೆ ಪ್ರಸಿದ್ಧಿಯನ್ನು ಕೊಟ್ಟಿರುವುದು ಪುಷ್ಕರ ದ್ವೀಪದಲ್ಲಿ ನ್ಯಗ್ರೋಧವೆಂಬ ವೃಕ್ಷವು ಆ ದ್ವೀಪವಾಸಿಗಳಿಂದ ಸತ್ಕರಿಸಲ್ಪಟ್ಟಿರುವುದು ಪುಷ್ಕರ ದ್ವೀಪದಲ್ಲಿ ಲೋಕತ್ರಯಾಧಿಪತಿಯು ದೇವೋತ್ತಮನು ಪ್ರಜೆಗಳ ಪತಿಯೂ ಆದಂತಹ ಬ್ರಹ್ಮದೇವನು ಅನೇಕ ಸಾಧ್ಯರೆಂಬ ದೇವತೆಗಳೊಡನೆ ವಾಸ ಮಾಡುತ್ತಿರುವನು ಉತ್ತಮರಾದ ದೇವತೆಗಳಲ್ಲೆಲ್ಲ ಉತ್ತಮನಾದ ಆ ಬ್ರಹ್ಮದೇವನನ್ನು ಅನೇಕ ಮಹರ್ಷಿ ಸಂಘದೊಡನೆ ಮೂವತ್ತ ಮೂರು ದೇವತೆಗಳು ಉಪಾಸನಾ ಪೂಜಾ ಸತ್ಕಾರಾದಿಗಳಿಂದ ಆರಾಧಿಸುವರು ಜಂಬೂದ್ವೀಪ ಮೊದಲುಗೊಂಡು ವಿವಿಧವಾದ ಅಮೂಲ್ಯ ರತ್ನಗಳು ಆ ಸರ್ವದ್ವೀಪಗಳಲ್ಲಿಯೂ ಪ್ರಜೆಗಳಿಗೆ ಕ್ರಮವಾಗಿ ತಮ್ಮ ದೇಶ ಮಹಿಮೆಗೆ ಅನುರೂಪವಾಗಿ ದೊರಕುವವು ಆಯಾಯ ದ್ವೀಪವಾಸಿಗಳಾದ ಪ್ರಜೆಗಳು ಆಚರಿಸುವ ಬ್ರಹ್ಮಚರಿಯ ಇಂದ್ರಿಯ ನಿಗ್ರಹಗಳೆಂಬ ಸಾಧನಗಳ ತಾರತಮ್ಯದಿಂದ ಉತ್ತರೋತ್ತರ ದ್ವೀಪಗಳಲ್ಲಿ ಆರೋಗ್ಯ ಮತ್ತು ಆಯುಷ್ಯಗಳ ಪರಿಮಾಣವು ದ್ವಿಗುಣವಾಗುತ್ತಾ ಬಂದಿದೆ ಕಡೆಯದಾದ ಪುಷ್ಕರ ದ್ವೀಪದಲ್ಲಿರುವುದಾಗಿ ಹೇಳಿರುವ ಎರಡು ವರ್ಷಗಳಲ್ಲಿ ಸ್ವಯಂಭು ರೂಪನಾದ ಬ್ರಹ್ಮಚರ ಆದಿ ಅನುಷ್ಠಾನ ಪರತೆಯಿಂದ ಜಡರು ದೇವೋತ್ತಮನ ಮಹಿಮೆಯನ್ನರಿತಿರುವುದರಿಂದ ಪಂಡಿತರು ಆದ ಪ್ರಜೆಗಳನ್ನು ರಕ್ಷಿಸುತ್ತಾನೆ ಲೋಕತ್ರಯಾ ಲೋಕತ್ರಯಾಧಿಪತಿಯಾದ ಬ್ರಹ್ಮದೇವನು ದಂಡವನ್ನು ಧರಿಸಿ ಈಶ್ವರ ರೂಪನಾಗಿಯೂ ಸ್ಥಿತಿ ಕಾರ್ಯವನ್ನು ಮಾಡುವ ವಿಷ್ಣುವಿಗೆ ಸಹಾಯಕನಾಗಿಯೂ ಇದ್ದು ಸರ್ವರಿಗೂ ಪಿತೃಸ್ವರೂಪನೂ ಸ್ವರೂಪನೂ ಆಗಿರುವನು ಅಲ್ಲಿರುವ ಪ್ರಜೆಗಳಿಗೆ ಪ್ರಯತ್ನ ಸಿದ್ಧವಾಗಿ ಷಡ್ರಸೋಪೇತವು ಮಹಾವೀರ್ಯವನ್ನು ಕೊಡುವ ಸಾರವತ್ತಾಗಿಯೂ ಇರುವ ಮೃಷ್ಟಾನ್ನ ಭೋಜನವು ತಾನಾಗಿಯೇ ಒದಗುವುದು ಅದನ್ನು ಸಂತೋಷದಿಂದ ಆ ಪ್ರಜೆಗಳು ಯಾವಾಗಲೂ ಭುಂಜಿಸುವರು ಪುಷ್ಕರ ದ್ವೀಪದ ಅಪರಾರ್ಧದಲ್ಲಿ ಅದನ್ನು ಆವರಿಸಿ ಪ್ರತಿಷ್ಠಿತವಾದ ಸ್ವಾದೂದಕದಿಂದ ಕೂಡಿದ ಮಹಾ ಸಮುದ್ರವು ಸುತ್ತಲೂ ಆ ದ್ವೀಪವನ್ನು ಮುಚ್ಚಿಕೊಂಡಿರುವುದು ಆ ಸಮುದ್ರವು ಅಪರ ತೀರದಲ್ಲಿ ವಿಶಾಲವಾದ ಲೋಕಸ್ಥಿತಿಗೆ ಕಾರಣವಾದ ಸುವರ್ಣಮಯವಾದ ಎಲ್ಲ ಒಂದೇ ಶಿಲಾಮಯವಾಗಿ ಭಾಸವಾಗುವ ಮತ್ತು ಆ ಸಮುದ್ರದ ದ್ವಿಗುಣ ಪರಿಮಾಣವುಳ್ಳ ಭೂಮಿಯು ಕಾಣುವುದು ಆ ಭೂಮಿಯ ಬಹಿರ್ಭಾಗದಲ್ಲಿ ಒಂದು ಪರ್ವತವು ಭೂಮಿಯ ಪರಿಮಾಣಕ್ಕೆ ತಕ್ಕಂತೆ ಸುತ್ತಲೂ ವರ್ತುಲಾಕಾರವಾಗಿ ವ್ಯಾಪಿಸಿಕೊಂಡಿದೆ ಅದನ್ನು ಪ್ರಕಾಶ ಅಪ್ರಕಾಶ ಸ್ವರೂಪವುಳ್ಳ ಲೋಕಾಲೋಕ ಪರ್ವತವೆಂದು ಕರೆಯುವರು ಆ ಲೋಕಾಲೋಕ ಪರ್ವತವು ಅಲೋಕ ಮತ್ತು ಲೋಕ ಎಂದರೆ ಬೆಳಕು ಕತ್ತಲೆಗಳೆಂಬ ವಿಲಕ್ಷಣವಾದ ಸ್ವರೂಪವುಳ್ಳದ್ದು ಆ ಪರ್ವತದ ಈ ಕಡೆಯ ಭಾಗದಲ್ಲಿ ಎಲ್ಲ ಅಲೋಕವು ವ್ಯಾಪಿಸಿರುವುದು ಆಚೆಯ ಭಾಗವು ನಿರಾಲೋಕವಾಗಿದೆ ಆ ಪರ್ವತದ ಔನ್ನತ್ಯವು ಹತ್ತು ಸಾವಿರ ಯೋಜನ ಪರಿಮಾಣವುಳ್ಳದ್ದಾಗಿದೆ ಅದರ ವಿಸ್ತಾರವು ಅಷ್ಟೇ ಪರಿಮಾಣದಿಂದ ಕೂಡಿದೆ ಆ ಪರ್ವತವು ಪೃಥ್ವಿಯಲ್ಲಿ ಕಾಮರೂಪವಾಗಿರುವುದು ಅದರ ಅಲೋಕ ಸ್ವರೂಪವು ಲೋಕದ ವರ್ತನಕ್ಕೆ ಅನುರೂಪವಾಗಿದೆ ನಿರಾಲೋಕ ಸ್ವರೂಪವು ಅಲೌಕಿಕ ಭಾವದಿಂದ ಕೂಡಿದೆ ಲೋಕಗಳಿಗೋಸ್ಕರ ಅಲೋಕ ಸ್ವಭಾವವು ಅದರಲ್ಲಿ ಅಂತರ್ಗತವಾಗಿರುವುದಾಗಿಯೂ ನಿರಾಲೋಕ ಸ್ವಭಾವವು ಬಾಹ್ಯ ಪ್ರದೇಶಗಳಲ್ಲಿ ವೇದ್ಯವಾಗಿಯೂ ಇದೆ ಲೋಕಗಳ ವಿಸ್ತಾರದಷ್ಟು ಅಲೋಕ ಭಾವವು ಹೊರಗಡೆಯಲ್ಲಿ ಸರ್ವ ಸ್ಥಳಗಳನ್ನು ಆಕ್ರಮಿಸಿದೆ ಇದು ಸುತ್ತಲೂ ನೀರಿನಿಂದ ಆವರಿಸಲ್ಪಟ್ಟಿರುವುದರಿಂದ ಪರಿಚ್ಛಿನ್ನವಾಗಿದೆ ಅಲೋಕದ ಪರಭಾಗದಲ್ಲಿಯೂ ಈ ಬ್ರಹ್ಮಾಂಡವನ್ನು ಮುಚ್ಚಿಕೊಂಡಿರುವುದು ಈ ಬ್ರಹ್ಮಾಂಡದಲ್ಲಿ ಸಕಲ ಲೋಕಗಳು ಸಪ್ತ ದ್ವೀಪಗಳಿಂದ ಕೂಡಿದ ಸಂಪೂರ್ಣ ಪೃಥಿವಿಯು ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಎಂಬ ಏಳು ಲೋಕಗಳು ಅಂತರ್ಗತವಾಗಿವೆ ನಾವು ಅರಿತುಕೊಳ್ಳಬೇಕಾದ ಲೋಕಗಳ ಸಂಗ್ರಹವು ಇಷ್ಟೇ ಆಗಿರುವುದು ಇದರ ಮುಂದೆ ಇನ್ನಾವ ಲೋಕಗಳ ಅಂತಃಪ್ರದೇಶವು ಅಗಮ್ಯವಾಗಿರುವುದು ಶುಕ್ಲ ಪಕ್ಷದ ಆದಿಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಒದಗಿಸಿದ ಚಂದ್ರ ಬಿಂಬದ ಕುಂಭಾಕಾರದ ಸೂಕ್ಷ್ಮವಾದ ಸ್ಥಿತಿಯು ಹೇಗೆ ಕಾಣಿಸುವುದು ಅನ್ ಅದರಂತೆ ಸೂತ್ರಾತ್ಮನೆಂದು ಕರೆಯಲ್ಪಡುವ ಈ ಬ್ರಹ್ಮಾಂಡ ಸ್ವರೂಪದ ಸ್ಥಿತಿಯು ಅತ್ಯಂತ ಸೂಕ್ಷ್ಮವಾದುದು ಇಲ್ಲಿ ವರ್ಣಿಸಲ್ಪಟ್ಟ ಒಂದು ಬ್ರಹ್ಮಾಂಡದ ಬಗೆಯಿಂದ ಅನೇಕ ಕೋಟಿ ಸಂಖ್ಯೆಯ ಬ್ರಹ್ಮಾಂಡಗಳು ಸಕಲ ಕಾರಣನು ಅವ್ಯಯ ಸ್ವರೂಪನೂ ಆದ ಪರಮಾತ್ಮನಿಂದ ಹುಟ್ಟಿ ಊರ್ಧ್ವ ಅಧೋ ಭಾಗಗಳಲ್ಲಿಯೂ ವ್ಯಾಪಿಸಿಕೊಂಡಿದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇದುವರೆಗೂ ಅವರು ಅಂದರೆ ವಿಸ್ತಾರವಾಗಿ ಹೇಳುತ್ತಿರುವುದು ಒಂದು ಬ್ರಹ್ಮಾಂಡದ ವಿಷಯವಾಗಿದೆ ಈ ಬ್ರಹ್ಮಾಂಡದ ವಿಚಾರವು ಬಂದಾಗ ಇಂದಿನ ವಿಜ್ಞಾನದೊಂದಿಗೆ ತುಲನೆ ಮಾಡಿ ಹೇಳುವುದಾದರೆ ಬ್ರಹ್ಮಾಂಡವೆಂದರೆ ಎಷ್ಟು ವಿಸ್ತೀರ್ಣ ಹೊಂದಿದೆ ಎಂಬುದು ನಮಗೆ ಅರಿವಿಗೆ ಬಾರದೆ ಹೋದರೂ ಇಂದು ನಮ್ಮ ಕಣ್ಣಿಗೆ ಕಾಣುತ್ತಿರುವ ಜಗತ್ತು ಯಾವುದಿರುವುದು ಆ ಕಣ್ಣಿಗೆ ಕಾಣುತ್ತಿರುವ ಜಗತ್ತು ಮೊದಲು ಅನಂತವಾಗಿದೆ ಎಂದು ವಿಜ್ಞಾನವು ಭಾವಿಸಿತ್ತು ಆದರೆ ಇತ್ತೀಚಿನ ಕೆಲವು ಅಧ್ಯಯನಗಳಿಂದ ಕಂಡುಬರುತ್ತಿರುವುದೇನೆಂದರೆ ಇದು ಅನಂತವಾಗಿಲ್ಲ ಪರಿಮಿತವಾಗಿದೆ ಹಾಗೂ ಇದಕ್ಕೆ ತನ್ನದೇ ಆದಂತಹ ಒಂದು ಪರಿಧಿ ಇದೆ ಅಂದರೆ ಎಲ್ಲೇ ಇದೆ ಆ ಎಲ್ಲೆಯು ದಪ್ಪವಾದ ಪದರದಿಂದ ಮಾಡಲ್ಪಟ್ಟಿದ್ದು ಅದನ್ನು ಸೀಳಿಕೊಂಡು ಅದನ್ನು ದಾಟಿ ಮತ್ತೊಂದು ಬ್ರಹ್ಮಾಂಡಕ್ಕೆ ಹೋಗುವುದು ಅಸಾಧ್ಯ ಹಾಗೊಂದು ವೇಳೆ ಹೋಗುವುದು ಸಾಧ್ಯವಾದರೆ ಅದರ ಆಚೆಗೆ ಮತ್ತೊಂದು ಬ್ರಹ್ಮಾಂಡವು ತದ್ರೂಪವಾಗಿ ಇದೇ ರೀತಿಯಾಗಿ ಇರಬಹುದೆಂದು ವಿಜ್ಞಾನವು ಊಹಿಸುತ್ತಿದೆ ಅದೇ ರೀತಿಯಾಗಿ ಹೇಗೆ ನಾವು ಈಗ ಇರುವಂತಹ ನಮಗೆ ದೃಷ್ಟಿಗೋಚರವಾದ ಲೋಕವು ಸೀಮಿತ ಪರಿಧಿಯನ್ನು ಹೊಂದಿದೆ ಎಂದು ಭಾವಿಸುತ್ತೇವೆಯೋ ಅದರ ಆಚೆಗೆ ಇರುವ ಇದೇ ರೀತಿಯಾದಂತಹ ಲೋಕಗಳನ್ನು ಪ್ರತಿಯೊಂದನ್ನು ಪ್ರತ್ಯೇಕ ಬ್ರಹ್ಮಾಂಡಗಳೆಂದು ಭಾವಿಸುವುದಾದರೆ ಅಂತಹ ಬ್ರಹ್ಮಾಂಡಗಳು ಅತ್ಯಧಿಕವಾಗಿ ಅಂದರೆ ಅಪರಿಮಿತವಾದ ಸಂಖ್ಯೆಯಲ್ಲಿ ಇರಬಹುದೆಂದು ವಿಜ್ಞಾನವು ಊಹಿಸುತ್ತಿದೆ ಹಾಗಿದ್ದರೆ ಇಡೀ ಬ್ರಹ್ಮಾಂಡವನ್ನು ಇಲ್ಲಿ ವರ್ಣಿಸುತ್ತಿರುವಾಗ ಇಡೀ ಬ್ರಹ್ಮಾಂಡವನ್ನೇ ಪೃಥ್ವಿ ಎಂದು ಭೂಮಿ ಎಂದು ಹೇಳುತ್ತಿರುವರು ಅದರಲ್ಲಿನ ದ್ವೀಪಗಳು ಎಂದು ಹೇಳುತ್ತಿರುವುದಾದರೆ ಯಾವ ರೀತಿಯಾಗಿ ಅದನ್ನು ವಿಭಜಿಸಿ ಹೇಳುತ್ತಿರುವರು ಈ ವಿಚಾರವಾಗಿ ಇನ್ನೂ ಆಳವಾದ ಅಧ್ಯಯನಗಳು ಸಾಗಬೇಕಾಗಿದೆ ಬಹುತೇಕ ಈ ವಿಚಾರಗಳನ್ನು ನಮ್ಮ ಋಷಿಮುನಿಗಳು ಧ್ಯಾನ ಸ್ಥಿತಿಯಲ್ಲಿ ಕಂಡುಕೊಂಡಿರಬಹುದು ಅಥವಾ ಆಗಿನ ವಿಜ್ಞಾನವು ಅಷ್ಟು ಮುಂದುವರಿದಿರಬಹುದೇನೋ ಆದ್ದರಿಂದ ಇಂದಿನ ನಮ್ಮ ಸೀಮಿತ ವಿಜ್ಞಾನವು ಅದರೊಂದಿಗೆ ಸಮತೋಲನವಾಗಿ ಅಧ್ಯಯನದಲ್ಲಿ ತೊಡಗಿದರೆ ಬಹುಶಃ ಮುಂದೆ ಕಾಲಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನು ಇಲ್ಲಿ ನಿಗೂಢವಾಗಿ ಹೇಳಿರುವ ವಿಚಾರಗಳು ಮುಂದೆ ಅನಾವರಣಗೊಳ್ಳಬಹುದೇನೋ ನೋಡೋಣ ಅನೇಕ ಕೋಟಿ ಬ್ರಹ್ಮಾಂಡಗಳು ಮೂಲ ಪ್ರಕೃತಿಯಿಂದ ಹುಟ್ಟಿ ಮಹತ್ತತ್ವ ಅಹಂಕಾರ ಪಂಚ ತನ್ಮಾತ್ರೆಗಳೆಂಬ ಏಳು ಸಂತತವಾದ ಧಾರಕ ವಸ್ತುಗಳಿಂದ ಆವರಿಸಲ್ಪಟ್ಟವುಗಳಾಗಿ ಪರಸ್ಪರ ದಶಗುಣ ಆಧಿಕ್ಯವನ್ನು ಹೊಂದಿ ಅನ್ಯೋನ್ಯ ಅವಲಂಬನದಿಂದ ಧರಿಸಲ್ಪಟ್ಟಿವೆ ಒಂದರಿಂದ ಮತ್ತೊಂದು ಆವೃತವಾಗಿಯೂ ಪರಸ್ಪರವಾಗಿ ಉನ್ನತವಾಗಿಯೂ ಈ ಸಮಸ್ತ ಬ್ರಹ್ಮಾಂಡಗಳು ಸ್ಥಿತಿಯನ್ನು ಹೊಂದಿವೆ ಈ ಬ್ರಹ್ಮಾಂಡದ ಸುತ್ತಲೂ ಘನೋದಧಿಯೆಂಬ ಸಮುದ್ರವು ಪ್ರತಿಷ್ಠಿತವಾಗಿದೆ ಈ ಸಮುದ್ರವು ಘನಭಾವ ಹೊಂದಿದ ನೀರಿನಿಂದ ಸುತ್ತಲೂ ಧರಿಸಲ್ಪಟ್ಟಿರುವುದು ಅಂತಹ ಘನವಾದ ಜಲರಾಶಿಯ ಮಂಡಲವು ಬ್ರಹ್ಮಾಂಡದ ಬಹಿರ್ಭಾಗದಲ್ಲಿ ತಿರಿಯಕ್ ಮತ್ತು ಊರ್ಧ್ವ ಅಂದರೆ ಕೆಳಗಿನ ಮತ್ತು ಮೇಲಿನ ತಿರಿಯಕ್ ಮತ್ತು ಊರ್ಧ್ವ ಪ್ರದೇಶಗಳಲ್ಲಿ ವ್ಯಾಪಿಸಿಕೊಂಡಿದೆ ಬಹುಶಃ ಇಲ್ಲಿ ಘನೋಧದಿ ಎಂದು ಹೇಳುತ್ತಿರುವುದೇ ಇಂದಿನ ವಿಜ್ಞಾನವು ನಮಗೆ ದೃಷ್ಟಿಗೋಚರವಾದ ಪ್ರಪಂಚದ ಎಲ್ಲೆ ಎಂದು ಹೇಳುತ್ತಿರುವುದೇ ನೋಡಬೇಕು ಒಂದರಿಂದ ಮತ್ತೊಂದು ಆವೃತವಾಗಿಯೂ ಪರಸ್ಪರವಾಗಿ ಉನ್ನತ ಉತ್ಪನ್ನವಾಗಿಯೂ ಈ ಸಮಸ್ತ ಬ್ರಹ್ಮಾಂಡಗಳು ಸ್ಥಿತಿಯನ್ನು ಹೊಂದಿವೆ ಬ್ರಹ್ಮಾಂಡದ ಸುತ್ತಲೂ ಘನೋದದಿ ಎಂಬ ಸಮುದ್ರವು ಪ್ರತಿಷ್ಠಿತವಾಗಿದೆ ಆ ಸಮುದ್ರವು ಘನಭಾವ ಹೊಂದಿದ ನೀರಿನಿಂದ ಸುತ್ತಲೂ ಧರಿಸಲ್ಪಟ್ಟಿರುವುದು ಅಂತಹ ಘನವಾದ ಜಲರಾಶಿಯ ಮಂಡಲವು ಬ್ರಹ್ಮಾಂಡದ ಬಹಿರ್ಭಾಗದಲ್ಲಿ ತಿರ್ಯಕ್ ಮತ್ತು ಊರ್ಧ್ವ ಪ್ರದೇಶಗಳಲ್ಲಿ ವ್ಯಾಪಿಸಿದೆ ಮತ್ತು ತೇಜೋ ವಿಶೇಷದಿಂದ ಕೆಂಪಾಗಿ ಕಾಯಿಸಿರುವ ಉಕ್ಕಿನ ಗುಂಡಿನಂತೆ ಮಂಡಲಾಕಾರವಾಗಿಯೂ ಅಗ್ನಿಯು ಈ ಆ ಗನೋಧಕವನ್ನು ಧರಿಸಿಕೊಂಡಿದೆ ಆ ಅಗ್ನಿಯು ಘನವಾತದಿಂದ ಸುತ್ತಲೂ ಧರಿಸಲ್ಪಡುವುದಾಗಿ ಇರುವುದು ಈ ಘನವಾತವನ್ನು ಅದರ ಸುತ್ತಲೂ ವ್ಯಾಪಿಸಿರುವ ಆಕಾಶವು ಧರಿಸಿಕೊಂಡಿರುವುದು ಭೂತಾದಿ ಎಂಬ ತತ್ವವು ಆ ಆಕಾಶ ತತ್ವವನ್ನು ಮಹಾನ್ ಎಂಬ ತತ್ವವು ಆ ಭೂತಾದಿಗಳನ್ನು ಧರಿಸಿಕೊಂಡಿರುವುದು ಆ ಮಹತ್ತತ್ವವು ಉತ್ಪತ್ತಿ ನಾಶಗಳಿಲ್ಲದ ಅವ್ಯಕ್ತವೆಂಬ ತತ್ವವನ್ನು ಧರಿಸಲ್ಪಟ್ಟಿರುವುದು ಭೂತಾದಿಯನ್ನು ಆವರಿಸಿಕೊಂಡಿರುವ ತತ್ವವು ಅಪರಿಚ್ಛಿನ್ನವು ಅವ್ಯಾಕೃತವು ಕರ್ಮ ಜ್ಞಾನೇಂದ್ರಿಯಗಳ ಶಕ್ತಿ ರೂಪದಿಂದ ಹತ್ತು ವಿಧವಾದ ಸೂಕ್ಷ್ಮ ಭಾವವನ್ನುಳ್ಳದ್ದು ತನ್ನ ಸ್ವರೂಪಕ್ಕೆ ಆತ್ಮಲಾಭ ಮತ್ತು ಚ್ಯುತಿಗಳಿಲ್ಲದ್ದರಿಂದ ಉತ್ಪತ್ತಿ ನಾಶಗಳಿಲ್ಲದ್ದು ಆಗಿರುವುದು ಪರಮ ಸೂಕ್ಷ್ಮವಾದ್ದರಿಂದ ಅಗಮ್ಯವಾದ ಈ ತತ್ವವನ್ನು ಮಹಾ ತಮಸ್ಸು ಎಂದು ಕರೆಯುವರು ಆದರೆ ದೀಪಾದಿಜ್ಯೋತಿಯಿಂದ ನಶಿಸುವ ಸಾಮಾನ್ಯ ತಮಸ್ಸಿಗಿಂತ ಅತ್ಯಂತ ವಿಲಕ್ಷಣವಾದುದು ಪ್ರಾಕೃತ ವಸ್ತುಗಳ ಎಲ್ಲೆಗೆಲ್ಲಿರುವುದು ವಿಕಾರಾವಸ್ಥೆಯಲ್ಲಿ ಇಲ್ಲದಂತೆ ತೋರುವುದು ಆದ್ದರಿಂದ ಅನಿತ್ಯವೂ ಶಾಂತವೂ ನಿರಾಧಾರವೂ ಸಕಲ ಬಾಧಾರಹಿತವು ಅನೇಕ ಸಹಸ್ರ ಯೋಜನ ವಿಸ್ತಾರ ವ್ಯಾಪ್ತಿಯುಳ್ಳದ್ದು ಮತ್ತು ತನಗೆ ಮತ್ತೊಂದರ ಆವರಣವಿಲ್ಲದ್ದೂ ಆಗಿದೆ ಇಂತಹ ಪ್ರಕೃತಿ ರೂಪವಾದ ತಮಸ್ಸು ಅಪ್ರಕಾಶವಾದಂತಹ ಸೂಕ್ಷ್ಮ ವಸ್ತುವಾದುದರಿಂದ ದೇವತೆಗಳಿಗೆ ಕೂಡ ಅಗಮ್ಯವಾಗಿದೆ ಮತ್ತು ಕಾಲ ದೇಶಗಳ ಎಲ್ಲೆ ಇಲ್ಲದಿರುವುದು ಸಕಲ ಪ್ರಾಣಿಗಳ ವ್ಯವಹಾರಾತೀತವು ಆಗಿರುವುದು ಇಂತಹ ತಮಸ್ಸೆಂಬ ತತ್ವದ ಹಂತದಲ್ಲಿ ಅಪರಿಚ್ಛಿನ್ನವಾದ ದೇವನ ಆವಾಸ ಸ್ಥಾನವು ಸಾಮಾನ್ಯ ಜನರ ದರ್ಶನಕ್ಕೆ ಅಗೋಚರವಾಗುವುದಾಗಿ ಎಲ್ಲೆಯಂತೆ ಇರುವುದು ಆ ದೇವತಾ ಸ್ಥಾನವನ್ನು ದೇವತೆಗಳಿಗೂ ಅಗಮ್ಯವಾದುದೆಂದು ಶ್ರುತಿಯು ವರ್ಣಿಸುವುದು ಆ ಸ್ಥಾನದಲ್ಲಿ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾದ ಪರಮಾತ್ಮ ತತ್ವದ ಮರ್ಯಾದೆಗಳು ವ್ಯವಸ್ಥಿತಗಳಾಗಿವೆ ಚಂದ್ರ ಆದಿತ್ಯ ಮೊದಲಾದ ತೇಜೋಮಂಡಲಕ್ಕೆ ಕೆಳಭಾಗದಲ್ಲಿ ಕಾಣಿಸುವ ಲೋಕಗಳನ್ನು ಜಗತ್ತಿನ ಲೋಕಗಳೆಂದು ವ್ಯವಹರಿಸುವರು ಈ ವಿಷಯದಲ್ಲಿ ಸಂದೇಹವಿಲ್ಲ ದ್ವಿಜರೆ ಈ ಜಗನ್ಮಂಡಲದಲ್ಲಿ ರಸಾತಲದವರೆಗಿನ ಸಪ್ತ ಪಾತಾಲ ಲೋಕಗಳು ಹಾಗೆಯೇ ಭೂ ಮುಂತಾದ ಏಳು ಊರ್ಧ್ವ ಲೋಕಗಳು ಮತ್ತು ಸಪ್ತ ಸ್ಕಂದಗಳಿಂದ ಕೂಡಿದ ವಾಯುಮಂಡಲವು ಬ್ರಹ್ಮಲೋಕವು ಸೇರಿಕೊಂಡಿವೆ ಈ ಕೆಳಗಿರುವ ಪಾತಾಳ ಲೋಕದ ಮೊದಲುಗೊಂಡು ಊರ್ಧ್ವಲೋಕದವರೆಗಿನ ಭುವನ ಸನ್ನಿವೇಶವನ್ನು ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥಾಪತ್ತಿ ಎಂಬ ಐದು ಪ್ರಮಾಣಗಳಿಂದ ತಿಳಿಯಬಹುದಾದ್ದರಿಂದ ಪಂಚವಿಧವಾದ ಗತಿಯೂ ಇರುವುದು ಇದು ಸಂಸಾರ ಸಾಗರವೆಂದು ಕರೆಯಲ್ಪಡುವುದು ಹಿಂದೆ ಹೇಳಿರುವ ಸನ್ನಿವೇಶಗಳಲ್ಲಿ ಪ್ರತಿಯೊಂದು ತತ್ವವು ಪ್ರಕೃತಿ ಲಯಾಂತವಾಗಿ ಇರುವುದರಿಂದ ಆ ಪ್ರಕೃತಿಯು ಆದಿ ಹಂತಗಳಿಂದ ರಹಿತವಾಗಿಯೂ ಇರುವುದು ಪ್ರಕೃತಿ ಲಯ ಸಮಯದಲ್ಲಿ ಅನೇಕ ಜಾತಿಯಿಂದ ಉತ್ಪನ್ನವಾದ ತತ್ವಗಳು ಅಲ್ಲಿ ಸೇರಿರುತ್ತವೆ ತಮಸ್ಸಿನ ಹಂತದಲ್ಲಿ ಇರುವ ದೈವಿಕ ಸನ್ನಿವೇಶವು ಅಸಂಕುಚಿತವಾದ ಪರಮ ವಿಸ್ತಾರವುಳ್ಳದ್ದು ಆದರೆ ಅತೀಂದ್ರಿಯ ವಸ್ತುಗಳನ್ನು ಕಾಣುವ ಅಷ್ಟೈಶ್ವರ್ಯ ಸಿದ್ಧಿಯುಳ್ಳ ಮಹಾತ್ಮರಾದ ಯೋಗಿಗಳೂ ಆ ಸ್ಥಾನವನ್ನು ನೋಡಲಾರರು ಅಂತಹ ಗಂಭೀರವಾದ ಸ್ಥಾನವು ದ್ವಿಜೋತ್ತಮರೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ತಮಸ್ಸು ಮುಂತಾದವು ವ್ಯಾಪಕನಾದ ಪರಮಾತ್ಮನ ಮಾನಸ ದೇಹಾಕಾರವು ಈ ಸಂಕಲ್ಪ ಮಾತ್ರದಿಂದ ಸಿದ್ಧಿಸಿರುವ ಮಾನಸ ದೇಹಕ್ಕೆ ಉತ್ಪತ್ತಿ ನಾಶ ಪರಿಣಾಮ ವ್ಯಾಪ್ತಿಯ ಅವಧಿ ಇವುಗಳು ಯಾವುವೂ ಇರುವುದಿಲ್ಲ ಆದುದರಿಂದ ಆ ದೇಹವು ಅನಂತವೆಂದು ಭಾವಿಸಬೇಕು ಹೀಗೆ ಪರಮಾತ್ಮ ಜ್ಞಾನ ಮಾರ್ಗವನ್ನು ಬೋಧಿಸುವ ಪ್ರಮಾಣಗಳಲ್ಲಿ ಬೋಧಿಸಲ್ಪಟ್ಟಿದೆ ಆ ಪೃಥಿವ್ಯಾಧಿ ಜಗತ್ತಿನ ವಿಸ್ತಾರವು ಆಯಾಯ ಹೆಸರಿನಿಂದ ನನ್ನಿಂದ ಹೇಳಲ್ಪಟ್ಟಿದೆ ಇದೆಲ್ಲವೂ ವಿಶ್ವರೂಪನಾದ ಬ್ರಹ್ಮನ ಆಂಶಿಕ ರೂಪಗಳು ಪದ್ಮನಾಭನೆಂಬ ಹೆಸರು ಸಂಪೂರ್ಣವಾದ ಪರಮಾತ್ಮ ಕೃತಿಯನ್ನು ಬೋಧಿಸುವುದು ಆ ಪರಮಾತ್ಮನು ಭೂಮಿ ರಸಾತಲ ಆಕಾಶ ವಾಯು ಅಗ್ನಿ ಮುಂತಾದ ಸರ್ವ ಪ್ರದೇಶಗಳನ್ನು ವ್ಯಾಪಿಸಿಕೊಂಡಿರುವನು ಸಕಲ ಪೂಜ್ಯ ಸ್ಥಾನಗಳಲ್ಲಿಯೂ ಪರಮಾರ್ಥವಾಗಿ ಪೂಜ್ಯನು ಅವನೆಯಾಗಿರುವನು ಮತ್ತು ಸಕಲ ಸಮುದ್ರ ದ್ಯುಲೋಕ ಇವುಗಳಲ್ಲಿಯೂ ವ್ಯಾಪಿಸಿ ಪೂಜ್ಯನಾಗಿರುವನು ಹೀಗೆ ಪರಮಾತ್ಮನು ಸರ್ವ ಭಾಗಗಳಲ್ಲಿಯೂ ಏಕರೂಪನೆಂಬುದರಲ್ಲಿ ಸಂಶಯವಿಲ್ಲ ಹಾಗೆಯೇ ಮಹಾತಮೋ ರೂಪದಲ್ಲಿ ಕೂಡ ತಮಸ್ಸಿಗೆ ಪ್ರೇರೇಪಕನಾಗಿರುವುದರಿಂದ ಮಹಾ ಪ್ರಕಾಶವಾಗಿರುವನು ಮಹಾ ಯೋಗಿಯಾದ ಜನಾರ್ದನನೆಂಬ ಕೀರ್ತನೆಯ ನಾಮಾಂಕಿತನಾದ ಪರಮಾತ್ಮನು ಅನೇಕ ರೂಪದಿಂದ ವಿಭಾಗಿಸಿದ ಆಕಾರವುಳ್ಳವನಾಗಿ ಸರ್ವ ಲೋಕಗಳಲ್ಲಿ ಆಯಾಯ ರೂಪ ವಿಶೇಷದಿಂದ ಪೂಜಿಸಲ್ಪಡುವನು ಹೀಗೆ ಅವಿಕಾರಿಯಾದ ಪರಮಾತ್ಮನಿಂದ ಪೃಥಿವಿ ಮುಂತಾದ ವಿಕಾರ ವಸ್ತುಗಳು ಉತ್ಪತ್ತಿ ಮುಂತಾದ ವಿಕಾರಾವಸ್ಥೆಯಲ್ಲಿ ಪರಸ್ಪರ ಆಲಂಬನವನ್ನು ಹೊಂದಿಕೊಂಡು ಒಂದಕ್ಕೆ ಒಂದು ಆಧಾರ ಮತ್ತು ಆಧೇಯವೆಂಬ ಭಾವದಿಂದ ಇರುವಂತೆ ಧರಿಸಲ್ಪಟ್ಟಿರುವವು ಪೃಥ್ವಿ ಮುಂತಾದ ಭೂತ ಸಂಘ ರೂಪವಾದ ವಿಕಾರಗಳು ಪರಸ್ಪರವಾಗಿ ಪರಿಚ್ಛೇದವನ್ನು ಹೊಂದಿಕೊಂಡು ಪರಸ್ಪರ ಆಧಿಕ್ಯದಿಂದಲೂ ಪರಸ್ಪರಾನು ಅನು ಅನು ಪರಸ್ಪರಾನುಪ್ರವೇಶದಿಂದಲೂ ಕೂಡಿದ ಆ ವಿಕಾರಗಳು ಸೂಕ್ಷ್ಮ ರೂಪದಲ್ಲಿರುವಾಗ ಯಾವ ವಿಶೇಷವೂ ಅವುಗಳಲ್ಲಿ ಇರಲಿಲ್ಲ ಇತರ ವಿಕಾರಾಂಶದ ವೈಶಿಷ್ಟ್ಯದಿಂದ ಪರಸ್ಪರ ವಿಶೇಷವನ್ನು ಹೊಂದಿ ಅನ್ಯೋನ್ಯವಾಗಿ ಸೃಷ್ಟಿಸಲ್ಪಟ್ಟವುಗಳಾಗಿ ಎಲ್ಲ ವಿಕಾರಗಳು ಸ್ಥೈರ್ಯವನ್ನು ಹೊಂದಿವೆ ಪೃಥಿವಿ ಜಲ ತೇಜಸ್ಸು ಎಂಬ ಮೂರು ಮೂರ್ತ ಭೂತಗಳು ಪರಿಚ್ಛಿನ್ನಗಳಾಗಿವೆ ಇವುಗಳ ಗುಣ ಉಪಚಯವೆಂಬ ಅಂದರೆ ಆಧಿಕ್ಯವೆಂಬ ನಿಮಿತ್ತದಿಂದ ಪರಸ್ಪರ ವಿಶೇಷವಾದ ಪರಿಚ್ಛೇದವು ಅಂದರೆ ವಿಭಾಗಗಳು ಉಂಟಾಗಿರುವವು ಮಿಕ್ಕ ವಸ್ತು ವಿಷಯಗಳ ಪರಿಚ್ಛೇದವು ಸೂಕ್ಷ್ಮವಾದ್ದರಿಂದ ತೋರಿಬರು ಕಂಡು ಕಂಡುಬರುವುದಿಲ್ಲ ಈ ಭೂತಗಳಿಂದ ಆಚೆಯ ಭಾಗದಲ್ಲಿ ಇರುವ ನಿರಾಲೋಕವಾದ ಆಧಾರವನ್ನು ಧರ ಎಂದು ಕರೆಯಬಹುದು ಈ ಭೂತಗಳು ಪ್ರಕಾಶರೂಪವಾದ ಭೂತಾಕಾಶದಲ್ಲಿ ಪರಿಚ್ಛೇದವನ್ನು ಹೊಂದಿಕೊಂಡಿವೆ ಪಂಚಭೂತಗಳಲ್ಲಿ ಆಕಾಶವೆಂಬುದು ವ್ಯಾಪಕವಾದುದು ಮತ್ತು ಎಲ್ಲಕ್ಕಿಂತ ಸೂಕ್ಷ್ಮ ಆಕಾರವುಳ್ಳದ್ದು ದೊಡ್ಡ ಪಾತ್ರೆಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳು ಹಿಡಿಸುವಂತೆ ಪೃಥಿವ್ಯಾಧಿ ಭೂತಗಳು ಆಕಾಶದಲ್ಲಿ ಅಂತರ್ಗತವಾಗಿವೆ ಅವುಗಳಲ್ಲಿ ಪರಸ್ಪರಾಶ್ರಯ ಬಲದಿಂದ ಒಂದಕ್ಕಿಂತ ಒಂದು ಹೀನ ಪರಿಮಾಣವಾದ್ದರಿಂದ ಅಲೋಕಾಕಾಶ ಅಂದರೆ ಭೂತಾಕಾಶದಲ್ಲಿ ಸಕಲ ಭೇದ ವಸ್ತುಗಳು ಅಂತರ್ಗತವಾಗಿರುವವು ಪೃಥಿವಿ ಮುಂತಾದ ಸಂಪೂರ್ಣವಾದ ನಾಲ್ಕು ಭೂತಗಳು ಒಂದಕ್ಕಿಂತ ಮತ್ತೊಂದು ಅಧಿಕ ಭಾವದಿಂದ ಇರುವುದಾದ್ದರಿಂದ ಎಲ್ಲಿಯವರೆಗೆ ಈ ಭೂತಗಳು ಇರುವವೋ ಅಲ್ಲಿಯವರೆಗೂ ವಿಕಾರಗಳ ಉತ್ ಅಂದರೆ ಬೇರೆ ಬೇರೆ ಜೀವಿಗಳ ಉತ್ಪತ್ತಿಯಾಗುವುದು ಎಂದು ಹೇಳಲ್ಪಡುತ್ತದೆ ವಸ್ತ್ರದಲ್ಲಿ ಅನೇಕ ತಂತುಗಳ ವಿಸ್ತಾರವು ಐಕ್ಯವನ್ನು ಹೊಂದಿರುವಂತೆ ಭೂತಗಳು ಒಂದು ಮತ್ತೊಂದರಲ್ಲಿ ಪ್ರವೇಶವನ್ನು ಹೊಂದಿವೆ ಈ ಭೂತಗಳು ನಿರಾಕರಿಸಿದರೆ ವಿಕಾ ಅಂದರೆ ಭೂತಗಳು ಒಂದಾಗಿ ಸೇರದೇ ಹೋದರೆ ಅಂದರೆ ಒಂದರಲ್ಲೊಂದು ಐಕ್ಯವಾಗದೆ ಹೋದರೆ ವಿಕಾರಗಳ ಉತ್ಪತ್ತಿಯು ನಡೆಯುವುದಿಲ್ಲ ಅಂದರೆ ಜೀವಿಗಳ ಉತ್ಪತ್ತಿಯೇ ನಡೆಯುವುದಿಲ್ಲ ಆದುದರಿಂದ ಕಾರ್ಯರೂಪವಾಗಿ ಹುಟ್ಟಿರುವ ವಿಕಾರ ಭೇದಗಳು ಪರಿಮಿತಿಯನ್ನು ಹೊಂದಿವೆ ಹಾಗೆಯೇ ಮಹತ್ತತ್ವ ಮುಂತಾದ ಪ್ರಕೃತಿ ವಿಕೃತಿ ರೂಪವಾದ ತತ್ವಗಳು ಕಾರಣರೂಪವನ್ನು ಹೊಂದಿವೆ ದ್ವಿಜರೆ ಸಪ್ತದ್ವೀಪ ಮತ್ತು ಸಪ್ತ ಸಮುದ್ರಗಳಿಂದ ಕೂಡಿದ ಈ ಬ್ರಹ್ಮಾಂಡ ಸನ್ನಿವೇಶವನ್ನು ಅದರ ನಿಜ ಸ್ವರೂಪದಿಂದ ನಿಮಗೆ ಹೇಳಿರುವೆನು ಬ್ರಹ್ಮಾಂಡವನ್ನು ನಾನು ಉಪದೇಶಿಸುವಾಗ ಅದರ ವಿಸ್ತಾರ ಮಂಡಲವಾದ ಆಕಾರ ಮತ್ತು ಪರಿಮಾಣ ಸಂಖ್ಯಾ ಇವೆಲ್ಲವನ್ನು ಗರ್ಭೀಕರಿಸಿ ವಿಸ್ತಾರವಾಗಿ ಹೇಳಿರುವೆನು ಇವೆಲ್ಲವೂ ವಿಶ್ವರೂಪದಿಂದ ಪರಿಮಾಣ ಹೊಂದುವ ಪ್ರಧಾನದ ಏಕದೇಶದ ಪರಿಮಾಣ ಪರಿಣಾಮವಾಗಿರುವುದು ಯಾವ ಪರಮಾತ್ಮನ ಲೀಲಾಜಾಲ ರೂಪವಾಗಿ ಈ ಜಗತ್ತು ಸ್ಥಿತಿಯನ್ನು ಹೊಂದಿರುವುದೋ ಆ ಪರಮಾತ್ಮನು ಜಗತ್ತನ್ನು ವ್ಯಾಪಿಸಿರುವನು ಹೀಗೆ ಮಹತ್ತತ್ವ ಅಹಂಕಾರಗಳಿಂದ ಕೂಡಿ ಏಳು ಭೂತಗಳು ಪರಸ್ಪರವಾದ ಸನ್ನಿವೇಶ ವಿಶೇಷಗಳನ್ನು ಹೊಂದಿರುವವು ಬ್ರಹ್ಮಾಂಡದ ಸನ್ನಿವೇಶವನ್ನು ಇಷ್ಟು ಮಾತ್ರ ನನ್ನಿಂದ ಉಪದೇಶ ಮಾಡಲು ಸಾಧ್ಯವು ಈ ಪೃಥ್ವಿ ಸಮ ಸನ್ನಿವೇಶದ ಜಿಜ್ಞಾಸುಗಳು ಈ ವಿಷಯದಲ್ಲಿ ಹೇಳಬೇಕ ಕೇಳಬೇಕಾದುದು ಇಷ್ಟೇ ಆಗಿದೆ ಹಿಂದೆ ಹೇಳಿದಂತೆ ಅವ್ಯಕ್ತ ತತ್ವದಿಂದ ಹುಟ್ಟಿದ ಮಹತ್ತತ್ವ ಅಹಂಕಾರ ಪಂಚಭೂತ ತನ್ಮಾತ್ರಗಳೆಂಬ ಸಪ್ತ ಪ್ರಕೃತಿಗಳು ಅನ್ಯೋನ್ಯವಾಗಿ ಸ್ಥಿತಿಯನ್ನು ಹೊಂದುವವು ಅವುಗಳನ್ನು ಪರಿಮಾಣದಿಂದ ಎಣಿಸಲು ನಾನು ಕುತೂಹಲಶಾಲಿಯಲ್ಲ ಕುತೂಹಲಶಾಲಿಯಾಗಿಲ್ಲ ಈ ಪ್ರಕೃತಿಗಳು ಗಣನಾತೀತವಾದ್ದರಿಂದ ಅಸಂಖ್ಯಾತಗಳಾಗಿವೆ ಇವು ಊರ್ಧ್ವಭಾಗ ಅಧೋಭಾಗ ಭಾಗ ಮುಂತಾದ ಸಕಲ ದೇಶಗಳನ್ನು ವ್ಯಾಪಿಸಿಕೊಂಡಿವೆ ಇದು ಪಾರ್ಥಿವ ಸನ್ನಿವೇಶವು ಪ್ರಾಜ್ಞರೆ ದ್ಯುಲೋಕದ ಮಂಡಲವನ್ನು ಅನುಸರಿಸಿ ತಾರಕಗಳ ಅಂದರೆ ನಕ್ಷತ್ರಗಳ ಸನ್ನಿವೇಶವು ಭೂಮಿಯ ಮಂಡಲವನ್ನು ಅನುಸರಿಸಿ ಪರ್ಯಾಯ ಸನ್ನಿವೇಶವು ಇರುವುದು ಈ ಪೃಥಿವೆಯ ನಿರೂಪಣವನ್ನು ಸಮಾಪ್ತಿಗೊಳಿಸಿ ಆ ವಿಷಯಗಳನ್ನು ನಾನು ಉಪದೇಶಿಸುವೆನು ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯವು ಮುಗಿದುದು ಈ ರೀತಿಯಾಗಿ ಈ ಭಾಗದಲ್ಲಿ ಸಪ್ತ ದ್ವೀಪಗಳನ್ನು ಒಂದನ್ನೊಂದು ಸುತ್ತ ಸುತ್ತುವರಿಸಿ ಆವರಿಸಿಕೊಂಡಿವೆ ಎಂದು ಹೇಳುವಾಗ ನಮಗೆ ಇಂದಿನ ವಿಶ್ವದಲ್ಲಿ ನಮ್ಮ ಆಕಾಶಗಂಗೆ ಗೆಲಾಕ್ಸಿ ಅಥವಾ ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ಒಂದರ ಸುತ್ತು ಒಂದು ಅಂದರೆ ಬೇರೆ ಬೇರೆ ಗಗನ ಗ ಗಗನದಲ್ಲಿರುವಂತಹ ಗ್ರಹ ನಕ್ಷತ್ರ ಪರ್ವತ ಗ್ರಹ ನಕ್ಷತ್ರಾದಿಗಳು ಒಂದನ್ನೊಂದು ಸುತ್ತುವರಿದಿರುವುದನ್ನು ಇಲ್ಲಿ ವಿವರಿಸಿ ಹೇಳುತ್ತಿರುವ ಇದನ್ನು ಮುಂದಿನ ಜ್ಞಾನ ಮುಂದಿನ ವಿಜ್ಞಾನವೇ ಹೇಳಬೇಕು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ ನಮಸ್ಕಾರ